साधनेतांतास्तम सीताराय भजे देवेन्द्रियासुनाय मानदूरस्वरूपिणे ज्ञानानंदस्वरूपाय दक्षिणामूर्ते भवता जनता सुविता भविता निजबोध विचारण चारुमते कलयेश्वर जीव विवेक विधम शंकर देशिक मे शरण। सच्चिदानंद रूपनादंत परमात्मा तन्न मायेयिंद ईश्वरनागताने हागे अदे माया शक्तियिंद ताने जीवनु आगुत्तारे ಆಗ ಅವಿದ್ಯೆಯಿಂದ ಅಂತ ನಾವು ಹೇಳ್ತೇವೆ. ಅದು ಹೇಗೆ ಅನ್ನೋದನ್ನು ಸುರೇಶ್ವರರು ಈ ಕಾರಿಕೆಯಲ್ಲಿ ವಾರ್ತಿಕದಲ್ಲಿ ಅದನ್ನು ವಿವರಿಸ್ತಾರೆ. ನಿನ್ನೆ ಆ ಈಶ್ವರ ಭಾವ ಹೇಗಿರುತ್ತೆ ಅಂತ ಅನ್ನೋದನ್ನು ಹೇಳಿದರು. ಉದಾಹರಣೆ ಮೂಲಕ ಸ್ವಪ್ನದಲ್ಲಿ ರಾಜ ಆಗಿ ಆಮೇಲೆ ಸೋತು ಕೊನೆಗೆ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿ ಮಾಡಿ ಮುಂದೇನಿಲ್ಲ, ಕ್ಷಣಾರ್ಧದಲ್ಲಿ ಎಚ್ಚರ ಆಯಿತು ಅಷ್ಟೆಲ್ಲ. ಆಗ ದೀರ್ಘಕಾಲದ ಆ ಒಂದು ಕ್ರಿಯೆ ಕ್ಷಣಕಾಲದಲ್ಲಿ ಆಗಿಹೋಗಿರುತ್ತೆ. ಹಾಗೆ ಜಾಗೃತ್ನಲ್ಲಿ ಮನೋರಾಜ್ಯ ಅದೇ ಎಲ್ಲ ಕೆಲಸ ಮಾಡೋದು, ಮನಸ್ಸೇ ಎಲ್ಲ ಕೆಲಸ ಮಾಡೋದು ಅಂತ ಅನ್ನೋದನ್ನು ಹೇಳಿದರು. ಕೊನೆಗೊಂದು ಉದಾಹರಣೆಯನ್ನು ಕೊಟ್ಟರು. ಸೂರ್ಯನಿಗೆ ಮೇಘ ಮೋಡ ತಡೆಯನ್ನು ಉಂಟು ಮಾಡಿದಾಗ ಹೇಗೆ ಅತ್ಯಂತ ಪ್ರಖರವಾದಂಥ ಕಿರಣ ಇರುವಂಥ ಸೂರ್ಯ ನಮಗೆ ನೋಡುವವರಿಗೆ ಓ ಸೂರ್ಯನ ಕಿರಣ ಯಾಕೋ ಸ್ವಲ್ಪ ತಗ್ಗಿದೆ, ಅದರ ಪ್ರಖರತೆ ಕಡಿಮೆಯಾಗಿದೆ ಅಂತ ನಮ್ಗೆ ಅನ್ನಿಸೋ ಹಾಗೆ. ಯಾಕೆ ನಮಗೆ ಅನುಭವದಲ್ಲಿ ಹಾಗಿರುತ್ತಲ್ಲ, ಕಾರಣ ಮೋಡ ಅಡ್ಡ ಬಂದಿದ್ದಾದರೂ ಕೂಡ ನಮಗೆ ಅನುಭವ ಆಗಿರೋದನ್ನು ನಾವು ಹಾಗೆ ಹೇಳುವರೆ. ಆ ರೀತಿಯಲ್ಲಿ ತನ್ನ ಮಾಯೆಯಿಂದ ಕಿಂಚಿತ್ ಕರ್ತ ಕಿಂಚಿತ್ ಜ್ಞಃ ಪರಮೇಶ್ವರ ಅಂತ ನಿನ್ನೆ ಹೇಳಿದರು. ಈಗ ಅದನ್ನೇ ಮುಂದುವರಿಸಿ ಯದ್ಯತ್ ಕರೋತಿ ಜಾನಾತಿ ತಸ್ಮಿನ್ ತಸ್ಮಿನ್ ಪರೇಶ್ವರ ರಾಜಾ ವಿದ್ವಾನ್ ಸ್ವ ಸಾಮರ್ಥ್ಯಾದ ಈಶ್ವರೋ ಅಯಂ ಇತೀರ್ಯತೆ ಅಯಂ ಇತೀರ್ಯತೆ. ಅಂತ ಈ ಶ್ಲೋಕದಲ್ಲಿ ಉದಾಹರಣೆ ಮೂಲಕ ನಮಗೀಗ ತಿಳಿಸುತ್ತಾರೆ. ಸ್ವಪ್ನ ದೃಷ್ಟಾಂತದಲ್ಲಿ ಹೇಳಿದ ಅಂಶವನ್ನು ದಾಷ್ಟಾಂತಿಕಕ್ಕೂ ಅದನ್ನು ಹೋಲಿಸಿ ಈಗ ಸ್ವಪ್ನ ಅದರಲ್ಲಿ ನೋಡಿದಂಥ ಈಶ್ವರ ಅಥವಾ ಅದರಲ್ಲಿ ಅನುಭವಿಸಿದಂತಹ ಈಶ್ವರತ್ವ ಅದು ದೃಷ್ಟಾಂತದಲ್ಲಿ ಹೇಗೆ ಅನ್ನೋದನ್ನು ಆ ದಾಷ್ಟಾಂತಿಕದಲ್ಲಿ ಹೇಗೆ ಅನ್ನೋದನ್ನು ಈಗ ಸಮನ್ವಯ ಮಾಡಿ ತೋರಿಸ್ತಾರೆ. ಯಾರು ಒಬ್ಬ ಜೀವಾತ್ಮ ಯಾರು ಅಂತಂದರೆ ಅವ ಏನಾದರೂ ಒಂದು ಕಾರ್ಯ ಮಾಡೇ ಮಾಡ್ತಾನೆ, ಕ್ರಿಯೆ ಅದು ನಡೆಯುತ್ತೆ, ಹಾಗೆ ಅರಿವು ಬರುತ್ತೆ ಅವನಿಗೆ, ತಿಳ್ಕೊಳ್ತಾನೆ. ಕರೋತಿ ಜಾನಾತಿ ಇದೆರಡೂ ಇದೆ.
ಹೇಗೆ ಅಂತಂದರೆ ಸ್ವೇಚ್ಛೆಯ ತನ್ನ ಸ್ವಾತಂತ್ರ್ಯದಿಂದ ಅದನ್ನು ಮಾಡ್ತಾನೆ. ಸ್ವಸಾಮರ್ಥ್ಯ ಅಂತಾರೆ ಸುರೇಶ್ವರು. ಅಲ್ಲಿ ಯಾವ ಅಡೆತಡೆ ಇಲ್ಲ ಅವನಿಗೆ. ಮೇಲಿಂದ ಮೇಲೆ ನೋಡಿದರೆ ಯಾವ ಅಡೆತಡೆ ಇಲ್ಲ. ಅಡೆತಡೆ ಇಲ್ಲದೆ ತಾನು ತನಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡ್ತಾನೆ. ಏನು ತಿಳ್ಕೊಳ್ಬೇಕು ಅಂತ ಅನಿಸುತ್ತೋ ಅದನ್ನು ತಿಳ್ಕೊಳ್ತಾನೆ. ಲೋಕದಲ್ಲಿರುವಂತಹದ್ದಿರು ಆಯಾಯ ಒಂದು ಕ್ರಿಯೆಯಲ್ಲಿ ಅವ ಹೇಗೆ ತಿಳ್ಕೊಳ್ತಾನೆ ಅಂತಂದರೆ ಆ ಒಂದು ಕಾರ್ಯವನ್ನು ಏನು ಮಾಡ್ತಾನೋ ಅದನ್ನು ಮಾಡ್ತಕ್ಕಂಥವ ನಾನು ಅಂತ ತಿಳ್ಕೊಳ್ತಾನೆ. ಒಬ್ಬ ಜೀವ ರಾಜನಾಗಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅವ ಏನು ತಿಳ್ಕೊಳ್ತಾನೆ? ನಾನು ರಾಜ ಅಂತ ಅವ ತಿಳ್ಕೊಳ್ತಾನೆ. ಒಬ್ಬ ಒಳ್ಳೆ ವಿದ್ವಾಂಸನಾಗಿದ್ದಾನೆ, ಪಂಡಿತನಾಗಿದ್ದಾನೆ ಅಂದರೆ ಅವ ತಾನು ಮಾಡುವ ಎಲ್ಲ ಕಾರ್ಯವನ್ನು ಕೂಡ ತಾನು ಪಂಡಿತ ಎಂಬುದಾಗಿ ತಿಳ್ಕೊಂಡೇ ಮಾಡ್ತಾನೆ. ಇದು ಲೋಕದಲ್ಲಿರ್ತಕ್ಕಂಥದ್ದು. ರಾಜ ವಿದ್ವಾಂಸ ಸಾಮರ್ಥ್ಯಾದ ಈಶ್ವರೋ ಈಶ್ವರಃ ಅಯಂ ಇತಿ ಈರ್ಯತೆ. ಇಲ್ಲಿ ಏನು ಹೇಳ್ತಿದ್ದಾರೆ ಸುರೇಶ್ವರಾಚಾರ್ಯರು ಅಂತಂದರೆ, ಆ ಪರಮೇಶ್ವರ ಅವನೇ ಜೀವಭಾವವನ್ನು ಹೊಂದಿ ಜೀವಾತ್ಮರಾದಾಗಲೂ ಕೂಡ ಈ ಏರುಪೇರಿದೆಯಲ್ಲ, ಒಬ್ಬ ಜೀವಾತ್ಮ ರಾಜ ಅಂತಾನೆ, ಒಬ್ಬ ಜೀವಾತ್ಮ ವಿದ್ವಾನ್ ಅಂತಾನೆ, ಇನ್ನೊಬ್ಬ ಇನ್ನೇನೋ, ಒಟ್ಟಿನಲ್ಲಿ ಒಂದೊಂದು ನಾವು ಹೇಳುತ್ತೇವೆ, ವ್ಯವಹಾರವನ್ನು ಮಾಡುತ್ತೇವೆ. ಇದೆಲ್ಲವನ್ನು ಮಾಡಿದರೂ ಕೂಡ ಅದು ಸ್ವೇಚ್ಛೆ, ತನ್ನ ಸ್ವಾತಂತ್ರ್ಯದ ಸಾಮರ್ಥ್ಯ, ಯಾವ ಒಂದು ಪ್ರತಿಬಂಧ ನಿರ್ಬಂಧ ಇಲ್ಲದೆ ಮಾಡಿಕೊಂಡು ಹೋಗತಕ್ಕಂಥದ್ದು ಆದರೂ ಕೂಡ ಅದು ಹೇಗಿರುತ್ತೆ ಅಂತಂದರೆ, ಅದೆಲ್ಲವೂ ಕೂಡ ಆ ಈಶ್ವರನ ಒಂದು ಸಾಮರ್ಥ್ಯವೇ ಇವನಲ್ಲಿ ತೋರಿ ಬರುತ್ತಷ್ಟೇ ಹೊರತು ಬೇರೆ ಅಲ್ಲ. ಅಂದರೆ ಇವಂದೇ ಅಲ್ಲ. ಇದಿಷ್ಟೀಗ ಈ ಶ್ಲೋಕಕ್ಕೆ ಅರ್ಥ. ನಾನು ಅದನ್ನು ಸ್ವಲ್ಪ ಬಿಡಿಸ್ತೇನೆ. ಈಗ ನಾನು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಚಿಂತನೆ, ದಕ್ಷಿಣಾಮೂರ್ತಿ ಅಷ್ಟಕರ ಚಿಂತನೆ ಮಾಡ್ತಾ ಇದ್ದೇನೆ. ಚಿಂತನೆ ಮಾಡುವಾಗ ಎಷ್ಟೋ ವಿಚಾರಗಳನ್ನು ನಾನು ಮನಸ್ಸಿಗೆ ಬಂದಿದ್ದೆಲ್ಲ ಹೇಳ್ತಾ ಇರ್ತೇನೆ, ಓದ್ಕೊಂಡಿದ್ದನ್ನು ಹೇಳ್ತಾ ಇರ್ತೇನೆ. ಏನೇ ಇದ್ದರೂ ಕೂಡ ನಾನು ಹೇಳುವಾಗ ನಾನು ಹೇಳ್ತೇನೆ, ನಾನು ಹೇಳ್ತೇನೆ, ನಾನು ಹೇಳ್ತೇನೆ ಅಂತಲೇ ನಾನು ಭಾವಿಸಿ ಹೇಳ್ತಾ ಇರ್ತೇನೆ. ಈಗ ಈ ವಾರ್ತಿಕದ ಪ್ರಕಾರ ಈ ರೀತಿಯ ಯಾವುದೇ ಕಾರ್ಯ ನಾನು ಜೀವಾತ್ಮನಾಗಿ ಮಾಡಿದರೂ ಕೂಡ ಅದಕ್ಕೆ ಅಲ್ಲಿ ಕರೋತಿ ಅಂತ ಹೇಳುವ ಆ ಕ್ರಿಯೆ ಆಗಲಿ, ಅಥವಾ ಜಾನಾಮಿ ಅಂತ ಹೇಳುವ ಆ ಒಂದು ತಿಳಿಯುವಿಕೆ ಅರಿಯುವಿಕೆಯಾಗಲಿ, ಇದು ಎರಡೂ ಕೂಡ ನಂದಲ್ಲ, ಅದು ಪರಮೇಶ್ವರಂದೇ. ಯಾಕೆ ಅಂತಂದರೆ ಪರಮೇಶ್ವರನಲ್ಲಿರುವುದೇ ಇಲ್ಲಿ ಕಾಣುತ್ತಷ್ಟೇ ಹೊರತು ನನ್ನ ಸ್ವತಂತ್ರವಾದದಲ್ಲಿ ಏನೂ ಇಲ್ಲ. ಅದಕ್ಕೆ ಸ್ವಪ್ನವೇ ದೃಷ್ಟಾಂತ. ಸ್ವಪ್ನ ದೃಷ್ಟಾಂತವನ್ನು ಬಿಡೋ ಹಾಗಿಲ್ಲ. ನಿನ್ನೆ ಹೇಳಿದಂತಹ ರಾಜ ಮೊದಲಾದ ಉದಾಹರಣೆ ಏನಿದೆ ಸ್ವಪ್ನದಲ್ಲಿ, ಅದೇ ದೃಷ್ಟಾಂತವನ್ನು ಈಗ ಎಚ್ಚರದಲ್ಲಿ ನಾವು ರಾಜ ನಾನು ವಿದ್ವಾನೋ ಇತ್ಯಾದಿ ಇತ್ಯಾದಿ ನಾವೇನು ಹೇಳ್ತೀವಿಯೋ, ಇಲ್ಲಿ ಏನೇ ಹೇಳಿದರೂ ಕೂಡ ಅರಿವು ಮತ್ತು ಕ್ರಿಯೆ ಎರಡೇ ಇರೋದು. ಅದನ್ನು ನಾವು ಬೇರೆ ಬೇರೆ ಕ್ರಿಯಾಪದಲ್ಲಿ ಹೇಳ್ತೇವೆ ಅಷ್ಟೇ, ಅದು ಬಿಟ್ಟರೆ ಇನ್ನೆಂಥದ್ದು ಇಲ್ಲ. ವ್ಯವಹಾರಕ್ಕೋಸ್ಕರ ಕ್ರಿಯಾಪದಗಳನ್ನು ಬೇರೆ ಬೇರೆ ಉಪಯೋಗಿಸ್ತೇವೆ ನಾವು, ಇರೋದು ಎರಡೇ. ಅದು ಎರಡು ಎಲ್ಲಿಂದ ಬಂತು ಅಂತಂದರೆ ತನ್ನದಲ್ಲ, ಅದು ಪರಮೇಶ್ವರಂದೇ ಅಲ್ಲಿ ಕಾಣೋದಷ್ಟೇ. ಆದರೆ ಅದನ್ನು ನಾವು ಜೀವಾತ್ಮ ಅಂತ ಹೇಳ್ತೇವೆ. ಅದು ಯಾಕೆ ಅಂತ ಮುಂದಕ್ಕೆ ಹೇಳ್ತಾರೆ. ಈ ಶ್ಲೋಕದಲ್ಲಿ ಹೇಳೋದಷ್ಟೇ. ಈಗ ಸ್ಪಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ, ಇಲ್ಲ ಅಂದರೆ ಮತ್ತೊಂದು ಸಾರಿ ವಿವರಿಸ್ತೇನೆ. ಸೂತ್ರ ಇಟ್ಕೊಳ್ಬೇಕಾದ್ದು ಸ್ವಪ್ನದಲ್ಲಿ ತಾನು ರಾಜನಾಗ್ತಾನೆ, ಇನ್ನೊಂದಾಗ್ತಾನೆ, ಮತ್ತೊಂದಾಗ್ತಾನೆ. ಆದರೆ ಎಚ್ಚರ ಆದಾಗ ಅದು ಸ್ವಪ್ನ ಅಂತ ಹೇಳ್ಕೊಳ್ತಾನೆ. ಹೇಗೋ ಹಾಗೆ ಜಾಗ್ರತನ ತಿಳ್ಕೊಳ್ಬೇಕು ಅಂತ, ಜಾಗ್ರತ್ ಕಾಲೇಪಿ ತಥೈವ ಮನೋರಾಜ್ಯಂ ಕರೋತ್ಯಸೌ ಅಂತ ನಿನ್ನೆ ಹೇಳಿದ್ದಾರೆ. ಅದನ್ನು ನಾವು ಗಟ್ಟಿ ಇಟ್ಕೊಳ್ಬೇಕು. ಅದನ್ನು ಇಟ್ಟುಕೊಂಡು ಈ ವಿದ್ವಾನು ರಾಜ ಇತ್ಯಾದಿ ನಾವು ಜೀವಾತ್ಮರಾದವರು ಏನೇನು ನಮ್ಮ ನಮ್ಮ ಬಗ್ಗೆ ನಾವು ಅಂದುಕೊಂಡಿದ್ದೇವೋ ಅಥವಾ ಅಂದುಕೊಂಡು ಮಾಡ್ತೇವೆಯೋ ಅದೆಲ್ಲವೂ ಕೂಡ ನಮ್ಮದಲ್ಲ. ಯಾಕೆಂದರೆ ನಮ್ಮಲ್ಲಿ ಏನಿಲ್ಲ, ಆ ಥರದ ಗುಣ ಇದ್ದರೆ ತಾನೇ ನಮ್ಮದಾಗೋದು. ಅದೇ ಹೆಂಗೆ ಹೇಳ್ತೀರಿ ಅಂದರೆ, ಅದೇ ಹೆಂಗೆ ಹೇಳ್ತೀರಿ, ನಮ್ಮದೇ ನೀವಲ್ಲ ಅಂದ್ರೆ ನಾವು ಕೇಳ್ತೇವ ಅಂತಂದರೆ ನೀವು ಕೇಳಲೇಬೇಕು. ಯಾಕೆಂದರೆ ಸ್ವಪ್ನ ದೃಷ್ಟಾಂತವನ್ನು ಬಿಡಬೇಡಿ ಅಂತ ಹೇಳಿದ್ದೇನೆ ನಾನು. ಸ್ವಪ್ನ ದೃಷ್ಟಾಂತವನ್ನು ಬಿಡುವಂಗಿಲ್ಲ. ಸ್ವಪ್ನದಲ್ಲಿ ಏನು ನಾನು ರಾಜ ಆಗಿದ್ದೇನೆ ಅಥವಾ ಇನ್ನೊಂದು ಮತ್ತೊಂದು ಏನೆಲ್ಲ ಆಗಿರುತ್ತೇವಲ್ಲ ಸ್ವಪ್ನದಲ್ಲೂ ಕೂಡ, ಅಲ್ಲೇನು
ಕೇವಲ ಮನಸ್ಸು, ಇನ್ನೆಂಥದ್ದು ಇಲ್ಲ. ಅದು ಬಿಟ್ಟರೆ ಇನ್ನೊಂದಿಲ್ವೇ? ಹಾಗೆ ಎಚ್ಚರ ಅಂತ ಇಟ್ಕೊಂಡಾಗ ಅಂದರೆ ಅದನ್ನು ಚೆನ್ನಾಗಿ ವಿಚಾರ ಮಾಡಿ ತೀರ್ಮಾನ ಮಾಡಬೇಕು. ಅದು ಸೂತ್ರ ಯುಕ್ತಿ ಇಟ್ಕೊಳ್ಬೇಕಾದ ಅದನ್ನು ಚಿಂತನೆಗೆ ಹಾಗೆ ಇಟ್ಕೊಂಡು ವಿಚಾರ ಮಾಡಿದಾಗ ಅನುಭವದಲ್ಲಿ ಏನು ಬರುತ್ತೆ ಕೊನೆಗೆ ಅಂತಂದರೆ, ಇದು ಆ ಪರೇಶ್ವರ ಪರಚೈತನ್ಯ ಪರಮಾತ್ಮಂದೇ ಇದು, ಅಷ್ಟು ಬಿಟ್ಟರೆ ಇನ್ನಿಲ್ಲಿ ಏನು ಬೇರೆ ಇಲ್ಲ ಅಂತ ಅನ್ನೋದು ಮನಸ್ಸಿಗೆ ಬಂದೇ ಬರಬೇಕು, ಬರುತ್ತೆ ಅಂತ ಈ ಯುಕ್ತಿಯನ್ನು ಮತ್ತೆ ನಮ್ಮಿಡ್ತಾರೆ ಸುರೇಶ್ವರು. ತೊಡಕೇನಲ್ಲಿ ಆಗಬಾರ್ದಲ್ಲ, ಅದೇನು ಮಾಡ್ತೀರಾ ಅಲ್ಲಿ? ನಾವು ತಗೊಳ್ಬೇಕಾದೇನೆಂದರೆ, ತಪ್ಪು ದಾರಿ ಆಗಲಿ ಸರಿದಾರಿ ಆಗಲಿ ಎರಡು ದಾರಿಯಲ್ಲೂ ಕೂಡ ಇರುವುದೇನು? ಇರೋದಕ್ಕೆ ಒಂದು ಕ್ರಿಯೆ ಇಲ್ಲ ಅರಿವು, ಇರೋದು ಒಂದು ಕ್ರಿಯೆ ಒಂದು ಅರಿವು ಇಷ್ಟೇ ತಾನೆ. ಅದು ಪರಮಾತ್ಮನು ಅಂತ ಹೇಳುತ್ತೆ ಅಷ್ಟೇ ಹೊರತು ತಪ್ಪುದಾರಿಗೆ ಹೋಗೋದು ಪರಮಾತ್ಮನು ಅಂತ ಹೇಳ್ತಿಲ್ಲ. ಕ್ರಿಯೆ ಮಾಡಿಸೋದು ಅದು ನಿಮ್ಮ ಸಂದೇಹ ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ. ಅದೀಗ ಇಲ್ಲಿಗೆ ಇರುವಂತಹದ್ದು ಇದು ಎರಡೇ ತತ್ವ. ಕ್ರಿಯೆ ನಾನು ಆಗಲೇ ಹೇಳಿದ್ದೇನೆ, ನೀವು ಕ್ರಿಯೆ ಏನೇ ಮಾಡಿ ಅದು ಕ್ರಿಯೆ. ಇಲ್ಲಿ ಕರೋತಿ ಅಂತ ಹೇಳಿದ್ದಾರೆ, ಖಾದತಿ ಅಂತ ಹೇಳಿ, ಇಲ್ಲ ಧಾವತಿ ಅಂತ ಹೇಳಿ, ಏನಾರು ಹೇಳಿ, ಒಟ್ಟಿನಲ್ಲಿ ಕ್ರಿಯೆ. ಕ್ರಿಯಾಶಕ್ತಿ ಇನ್ನೊಂದು ಮಾತನ್ನು ಹೇಳಿದ್ರೆ ಕ್ರಿಯಾಶಕ್ತಿ. ಹಾಗೆ ತಿಳಿವು ಅರಿವು ಇದು ಎರಡೇ. ಈಗ ಅದಕ್ಕೆ ಆ ಅಂಶ ಎಲ್ಲಿ ಇದ್ದು ಅನ್ನೋದು ಪ್ರಶ್ನೆ. ಈಗ ಭಗವತ್ಪಾದರು ಏನು ಹೇಳಿದರು, ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಅಂತ ಹೇಳಿದರು. ಆವಾಗ ಇಡೀ ಪ್ರಪಂಚವೇ ನಗರದಲ್ಲಿ ದರ್ಪಣದಲ್ಲಿ ತೋರೋ ನಗರ ಅಂತ ಹೇಳಿದ ಮೇಲೆ ಜೀವಾತ್ಮರ ಕಥೆ ಏನು? ಆವಾಗ ಪ್ರಪಂಚದಲ್ಲಿ ಸೇರ್ತಾರಲ್ಲ ಜೀವಾತ್ಮರು, ಅದನ್ನು ಈಗ ಬಿಡಿಸ್ತಾ ಇದ್ದಾರೆ, ಒಂದೊಂದೇ ಬಿಡಿಸ್ತಾ ಇದ್ದಾರೆ. ಅವ ಪ್ರಶ್ನೆಯೂ ಕೇಳಿದ್ದಾನೆ, ಒಬ್ಬನೇ ಪರಮಾತ್ಮ ಜೀವಾತ್ಮ ಆಗೋದೇಗೆ, ಈಶ್ವರ ಆಗೋದೇಗೆ, ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳಿದ್ದಾನೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಜೀವಾತ್ಮನಾಗಿ ಒಳ್ಳೆಯ ಕೆಲಸ ಮಾಡೋದಕ್ಕೂ ಕೆಟ್ಟ ಕೆಲಸ ಮಾಡೋದಕ್ಕೂ ಎರಡಕ್ಕೂ ಪರಮೇಶ್ವರನೇ ಅನ್ನೋದು ಹೇಗೆ ಅನ್ನೋದು ಬೇರೆ ವಿಚಾರ, ಬೇರೆ ಅದು ವಿಚಾರ ಬೇರೆ. ಅದಕ್ಕೆ ಉತ್ತರ ಒಂದೇ ಉತ್ತರ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಮಾಡ್ತಾನೆ ಅನ್ನೋದು ಶಾಸ್ತ್ರೀಯವಾದ ಉತ್ತರ. ಅದರಲ್ಲಿ ಮತ್ತೆ ಎರಡು ಮಾತೇ ಇಲ್ಲ. ಅದು ಮತ್ತೆ ಅದನ್ನು ವಿವರಿಸಲು ಅದು ಸಂದರ್ಭ ಬೇರೆ ಆಯಿತು. ಈಗ ಸದ್ಯಕ್ಕೆ ನಮಗೆ ಈ ಎರಡು ತತ್ವ ಪ್ರಶ್ನೆ, ಅಸ್ಥಿ ಪ್ರಕಾಶತೆ ಇದು ತಾನೇ ಪ್ರಶ್ನೆ ಶಿಷ್ಯಂದೀಗ. ಈಗ ಆ ಪ್ರಶ್ನೆಯಲ್ಲೇ ನಾವು ಪ್ರಶ್ನೆ ಮಾಡಬೇಕೀಗ, ಆವಾಗ ಅದು ಸರಿದಾರಿಯಲ್ಲಿ ಹೋಗೋದೀಗ. ಅಸ್ಥಿ ಪ್ರಕಾಶತೆ ಅನ್ನೋದು ಇದು ವಸ್ತುವಿಂದೇ ಪರಮಾತ್ಮಂದೇ ಅಂತ ಶಿಷ್ಯನ ಪ್ರಶ್ನೆ. ಅದನ್ನೇ ಈಗ ಹೇಳ್ತಾನೆ ಬರ್ತದೆ. ಯಾಕೆ ಇನ್ನೂ ಮೊದಲನೇ ಶ್ಲೋಕ ಮುಗಿಲಿಲ್ಲ, ಮೊದಲನೇ ಶ್ಲೋಕ ಮುಗಿದ ಮೇಲೆ ಮತ್ತೆ ಮುಂದಕ್ಕೆ ನೋಡ್ತೇನೆ. ಇನ್ನೂ ಮೊದಲನೇ ಶ್ಲೋಕವೇ ಮುಗಿಲಿಲ್ಲ. ಆ ಮೊದಲನೇ ಶ್ಲೋಕದಲ್ಲಿ ಈಗ ನಾವು ವಿಚಾರ ಮಾಡಬೇಕಾದ ಇದನ್ನೇ ಬಲವಾಗಿ ಇಲ್ಲಿ ಸಂದೇಹಗಳನ್ನು ಎತ್ತಬೇಕು ನಾವಾಗ. ಎರಡು ತತ್ವಗಳು ಏನು ಮತ್ತೆ ಮತ್ತೆ ಭಗವತ್ಪಾದರಾಗಲಿ ಸುರೇಶ್ವರರಾಗಲಿ, ಇಲ್ಲ ಅದು ಪರಮಾತ್ಮಂದೇ ಪರಮಾತ್ಮಂದೇ, ಜೀವಾತ್ಮನಿಗೆ ಏನೂ ಇಲ್ಲ, ಪ್ರಪಂಚಕ್ಕೆ ಏನೂ ಇಲ್ಲ ಅಂತ ಯುಕ್ತಿ ದೃಷ್ಟಾಂತಗಳ ಮೂಲಕ ಹೇಳ್ತಾರೋ, ಇಲ್ಲಿ ನಾವಿವಾಗ ನಮ್ದು ಏನೇ ಸರ್ಕಸ್ ಇದ್ದರೂ ಕೂಡ ಮಾಡಬೇಕೀಗ. ಅದು ಬುದ್ಧಿ ಕಸರತ್ತು ಎಷ್ಟು ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ಟು ಆ ಕಡೆ ಈ ಕಡೆ ಹೋದರೆ ವಿಷಯಾಂತರ ಆಗೋದು. ಇನ್ನೇನು ಆಗಿತ್ತು? ಹಾಂ, ಅಂತಃಕರಣ ಉಪರಿ ಚೈತನ್ಯ ಜೀವ ಅಂತ ಹೇಳುತ್ತೆ. ಹಾಂ, ಅದನ್ನೇ ಇಟ್ಕೊಳ್ಳೋದೆ ಜೀವಾತ್ಮ ಅಂತ ಅನ್ನೋದಕ್ಕೆ ಅದನ್ನು ಇಟ್ಕೊಳ್ಳೋದು. ಆದರೆ ಅದು ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಈಗ ಕೊಟ್ಟಿದ್ದು ಸುರೇಶ್ವರರು ಆ ರೀತಿಯಲ್ಲಿ ಕೊಡಲಿಲ್ಲ. ಅದು ಪರಮಾತ್ಮಂದೇ ಅಲ್ಲಿ ಕಾಣೋದು ಅಂತ. ಜೀವಾತ್ಮ ಹೇಗೆ, ಜೀವಾತ್ಮನ ಸ್ವರೂಪ ಏನು, ಯಾತಕ್ಕೆ ಇತ್ಯಾದಿ ಇಲ್ಲ ಈಗ ಅಲ್ಲಿ.
ಅವನ ಪ್ರಶ್ನೆ ಪರಮೇಶ್ವರನೇ ಜೀವಾತ್ಮ ಆಗೋದು ಹೇಗೆ ಅಂತ ಕೇಳಿದ್ದಾನೆ. ಅದಕ್ಕೆ ಜೀವಾತ್ಮ ಆದರೂ ಕೂಡ ಅಲ್ಲಿ ಕಾಣುವ ಈ ಎರಡು ತತ್ವಗಳು ಅದು ಪರಮೇಶ್ವರಂದೇ ಅಂತ ಉತ್ತರ ಕೊಡ್ತಿದ್ದಾರೆ. ಈಗ ಮತ್ತೆ ಹಾಗಾದ್ರೆ ಜೀವಾತ್ಮ ಇತ್ಯಾದಿ ವ್ಯವಹಾರಗಳು ಹೇಗೆ ಅಂದರೆ ಮುಂದಕ್ಕೆ ಹೇಳ್ತಾರೆ, ಮುಂದಿನ ಆರ್ಥಿಕದಲ್ಲಿ ಹೇಳ್ತಾರೆ. ಅದು ಯಾವುದು ಕರ್ತೃತ್ವ? ಕರ್ತೃತ್ವ, ಕರ್ತೃತ್ವ ದೇಹ ಇರುವಾಗಲೇ ಕರ್ತೃತ್ವ ಇತ್ಯಾದಿಗಳು ಬರೋದು. ಹಾಂ, ಆ ಕಾರಣಕ್ಕಾಗಿ ಅದು ಸರಿ ನಾವು ಚೆಕ್ ಅದು ಹೌದು. ಆದರೆ ಈಗ ಅಲ್ಲಿ ಇರೋದು ವಿಷಯ ಏನಂದರೆ, ಈಗ ಆ ಚಟುವಟಿಕೆಗಳು ಹೇಗೆ ಅನ್ನೋದು ಈಗ ವಿಚಾರ ಮಾಡ್ತಿಲ್ಲ. ಈಗ ಚಟುವಟಿಕೆಗಳಲ್ಲಿರುವ ಒಂದು ತತ್ವ ಏನಿದೆ, ಅರಿವು ಅಥವಾ ಕ್ರಿಯೆ, ಇದೆರಡು ಎಲ್ಲಿ ಇದ್ದು ಅಂತ ಪ್ರಶ್ನೆ. ಈಗ ಅದು ದೇಹದ್ದಲ್ಲ, ಕ್ರಿಯೆ ಏನಿದೆ ಅದು ಮತ್ತು ಅರಿವು ಅದು ದೇಹದ್ದಲ್ಲ, ಅದು ಪರಮಾತ್ಮಂದೇ, ಈಶ್ವರಂದೇ. ಈಶ್ವರ ನಿಷ್ಕ್ರಿಯ ಅಲ್ವೇ? ನಿಷ್ಕ್ರಿಯವನಾದ ಈಶ್ವರನಿಗೆ ಕ್ರಿಯೆ ಹೇಗೆ ನೀವು ಗಂಟು ಹಾಕ್ತೀರಿ ಅಂತ ಅದು ಮುಂದಕ್ಕೆ ಹೇಳ್ತಾರೆ. ಸುರೇಶ್ವರ ಹೇಳ್ತಾರೆ, ಅದು ವಿವರಣೆ ಕೊಡ್ತಾರೆ. ಯಾವುದೇ ಹಾಂ ಅದೇ ಕೊಡ್ತಾರೆ, ಮುಂದೆ ಕೊಡ್ತಾರೆ, ಮುಂದಕ್ಕೆ ಅವರೇ ಹೇಳ್ತಾರೆ. ಹಾಂ, ಇಲ್ಲ ಅಂದರೆ ಮುಂದಕ್ಕೆ ಹೋಗೋಣ. ಇದಿಷ್ಟು ಈಗ ಜೀವಾತ್ಮ ಮತ್ತು ಈಶ್ವರ ಮತ್ತು ಪರಮಾತ್ಮ ಅಂತ ನೀವು ವಿಭಾಗ ಹೇಗೆ ಮಾಡಿದ್ರಿ, ಪರಮಾತ್ಮಂದೇ ಇದೆರಡು ವಿಭಾಗ ಆಗೋದು ಹೇಗೆ ಸಾಧ್ಯ ಅನ್ನೋದಕ್ಕೆ ಸೋದಾಹರಣ ಉದಾಹರಣ ಸಹಿತವಾಗಿ ಯುಕ್ತಿಯುಕ್ತವಾಗಿ ಭಗವತ್ಪಾದರ ಅಭಿಪ್ರಾಯವನ್ನು ಸುರೇಶ್ವರರು ನಮಗೆ ವಾರ್ತೆಗಳಲ್ಲಿ ತಿಳಿಸಿದರು. ಈಗ ಹೇಳ್ತಾರೆ, ಜ್ಞಾನಕ್ರಿಯೆ ಶಿವೇನೈಕ್ಯಾತ್ ಸಂಕ್ರಾಂತಿ ಸರ್ವಜಂತುಷು ಈಶ್ವರತ್ವಂಚ ಜೀವಾನಾಂ ಸಿದ್ಧಂ ತತ್ ಶಕ್ತಿ ಸಂಗಮಾತ್. ಅದನ್ನು ಈಗ ಸ್ಪಷ್ಟವಾಗಿ ನಮಗೆ ಅವರ ಶಬ್ದಗಳಲ್ಲೇ ತಿಳಿಸ್ತಾರೆ. ಈಗ ಸುರೇಶ್ವರಿ ಶ್ಲೋಕದಲ್ಲಿ ಅವರ ಶಬ್ದಗಳಲ್ಲೇ ತಿಳಿಸ್ತಾರೆ ಸ್ಪಷ್ಟವಾಗಿ. ಮತ್ತೆ ಏನದು ಅಂತಂದರೆ, ಜ್ಞಾನಕ್ರಿಯೆ, ಈಗಷ್ಟೇ ಹೇಳಿದ ಆ ಜ್ಞಾನ, ಅರಿವು ಮತ್ತು ಕ್ರಿಯೆ ಇದೆರಡು ಶಿವೇನ ಐಕ್ಯಾತ ಸಂಕ್ರಾಂತಿ ಸರ್ವಜಂತುಷು. ಈ ಎರಡು ಕ್ರಿಯೆಗಳು ಇದು ಪರಮೇಶ್ವರನಲ್ಲಿ ಒಟ್ಟಿಗಿರತಕ್ಕಂಥದ್ದು, ಅಂದರೆ ಪರಮೇಶ್ವರಂದೇ ಇದು. ಆ ಪರಮೇಶ್ವರನ ಗುಣವಾದಂತಹ ಈ ಜ್ಞಾನ ಮತ್ತು ಕ್ರಿಯೆ ಅನ್ನೋದು ಏನಿದೆ, ಇದು ಸಂಕ್ರಾಂತಿ ಸರ್ವಜಂತುಷು, ಎಲ್ಲ ಜಂತುಗಳಲ್ಲಿ ನಮಗೆ ಕಾಣ್ತಾ ಇದೆ, ಜೀವಾತ್ಮರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈಶ್ವರತ್ವಂಚ ಜೀವಾನಾಂ ಸಿದ್ಧಂ ತತ್ಶಕ್ತಿ ಸಂಗಮಾತು. ಅದೇ ಪರಮೇಶ್ವರನ ಶಕ್ತಿ ಜೀವಾತ್ಮರಲ್ಲಿಯೂ ಕಾಣುವುದರಿಂದ ಜೀವಾತ್ಮರಲ್ಲಿ ಸ್ವತಂತ್ರವಾಗಿ ಏನು ಇರುವುದಿಲ್ಲ, ಇಲ್ಲ ಕೂಡ ಕಾಣುವುದರಿಂದ ಆ ಜೀವಾತ್ಮ ಈಶ್ವರ, ಜೀವ ಈಶ್ವರ ಮತ್ತು ಸಾಕ್ಷಾತ್ ಪರಮಾತ್ಮ ಅಂತ ಈ ಒಂದು ವ್ಯವಹಾರ ಏನಿದೆ ಇದು ಸಿದ್ಧವಾಗುತ್ತೆ. ಇದರಲ್ಲಿ ಮತ್ತೆ ನಮಗೆ ದೋಷ ಅಥವಾ ಸಂದೇಹಕ್ಕೆ ಅವಕಾಶವಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಅವ ಮತ್ತೊಂದು ಪ್ರಶ್ನೆ ಮಾಡಿದ್ದಾನೆ, ಈಗ ಅದನ್ನೇ ಮುಂದುವರಿಸಿದ್ದು ಅಂದರೆ ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ನಾನು ಆ ಪ್ರಶ್ನೆಗಳನ್ನು ಹೇಳಿದ್ದು ನೆನಪಿದ್ದರೆ ಈಗ ಅದನ್ನು ಮನಸ್ಸಿಗೆ ತಂದುಕೊಳ್ಬೋದು. ಸರ್ ಒಂದು ವೇಳೆ ಆ ಪರಮಾತ್ಮ ಸರ್ವಾತ್ಮ ಅಂತ ನೀವು ಹೇಳೋದಾದರೆ ಅದು ಹೇಗೆ ಸಿದ್ಧವಾಗುತ್ತೆ? ಯಾಕೆಂದರೆ ಪರಮಾತ್ಮನೇ ಈಶ್ವರ, ಈಶ್ವರನೇ ಜೀವ ಅಂತ ಹೇಳ್ತೀರಿ, ಮತ್ತು ಸರ್ವಾತ್ಮನೂ ಆಗಿದ್ದಾನೆ ಅಂತ ಹೇಳ್ತೀರಿ, ಇದನ್ನು ನಾವು ಹೇಗೆ ಮನಸ್ಸಿಗೆ ತಂದುಕೊಳ್ಳೋದು ಅಂತ ಅವನಿಗೊಂದು ಸಂದೇಹ ಇತ್ತು. ಸರ್ವಾತ್ಮತ್ವಂಚ ಕೀದೃಶಂ ಅಂತ ಕೇಳಿದ್ದಾನೆ ಪ್ರಶ್ನೆಯನ್ನು. ಅದಕ್ಕೆ ಉತ್ತರವನ್ನು ಇವಾಗ ಈ ಶ್ಲೋಕದಲ್ಲಿ ಸುರೇಶ್ವರರು ಹೇಳ್ತಾರೆ. ಭಗವತ್ಪಾದರು ವಿಶ್ವಂದರ್ಪಣದ ಶಮಾನವರಿ ತುಲ್ಯ ನಿಜಾಂತರ್ಗತಂ ಅಲ್ಲಿ ಹೇಳಿದ್ದನ್ನೇ ಈ ಶಬ್ದಗಳಲ್ಲಿ ಹೇಳದೇ ಇದ್ದರೂ ಕೂಡ ಆ ಅರ್ಥವನ್ನು, ಆ ಭಾವವನ್ನು, ಆ ತತ್ವವನ್ನು ಅಲ್ಲಿ ಹೇಳಿದ್ದಾರೆ. ಅದನ್ನು ಸುರೇಶ್ವರಲ್ಲಿ ಹೇಳ್ತಾರೆ. ಅದೇ ಏನದು ಅಂತಂದರೆ, ಈ ಜ್ಞಾನ ಮತ್ತು ಕ್ರಿಯೆ ಅಂದರೆ ನಾನು ತಿಳಿಯುವ ಅನ್ನೋ ಒಂದು ಜ್ಞಾತೃತ್ವ ಅವನಿಗೆ, ಜ್ಞಾತ ನಾನು, ತಿಳಿಯೋ ನಾನು ಅಂಥ ಒಂದು ಭಾವ ಅನುಭವ.
ಹಾಗೆ ಈ ಕ್ರಿಯೆಯನ್ನು ಮಾಡುವ ನಾನು ಅಂತ ಒಂದು ಕರ್ತೃತ್ವ ಭಾವ ಅವನಿಗೆ. ಇದು ಎರಡೂ ಕೂಡ ಅದು ಶಿವನ ಜೊತೆಗೆ ಐಕ್ಯವನ್ನು ಹೊಂದಿರುವುದರಿಂದಲೇ ಸಾಧ್ಯವಾಗುತ್ತೆ, ಇಲ್ಲಾಂದ್ರೆ ಸಾಧ್ಯವಾಗುವುದಿಲ್ಲ. ಯಾಕೆಂದು ನಾನು ಹೇಳಿದೆ, ಅದಕ್ಕೆ ಉದಾಹರಣೆಯನ್ನು ಈಗ ವ್ಯಾಖ್ಯಾನಕಾರರು ತೋರಿಸ್ತಾರೆ. ಅವರು ಹೇಳ್ತಾರೆ, ಅಗ್ನೈಕ್ಯಾದಿವ ಅಯಃಪಿಂಡೇ ದಗ್ಧೃತ್ವಂ ಅಂತ ಹೇಳ್ತಾರೆ. ಬೇರೆ ಉದಾಹರಣೆಯನ್ನು ಇಟ್ಕೊಳ್ಬೋದು, ಇದು ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಒಂದು ಉದಾಹರಣೆ. ಏನು ಅಂತಂದರೆ, ಕಟ್ಟಿಗೆ ಸುಡುತ್ತೆ ಅಂತ ನಾವು ಹೇಳ್ತೇವೆ, ಕಟ್ಟಿಗೆ ಉರಿಯುತ್ತೆ ಅಂತ ಪದಪ್ರಯೋಗ ಮಾಡ್ತೇವೆ. ಕಟ್ಟಿಗೆ ಉರಿಯುವುದು ಹೇಗೆ? ಕಟ್ಟಿಗೆ ಉರಿಯುವುದೇ ಹೌದಾಗಿದ್ದರೆ ಈಗ ನಾಳೆ ಹೋಮಕ್ಕೆ ಅಂತ ಒಂದಷ್ಟು ತಂದು ಕಟ್ಟಿಗೆ ರಾಶಿ ಹಾಕಿದ್ದಾರೆ, ನೀವಿವಾಗ ಅಲ್ಲಿ ಹೋಗಿ ನೋಡಿದರೆ ಬೆಂಕಿ ಕಾಣುತ್ತೆ. ಕಟ್ಟಿಗೆ ತಂದು ಈಗಲೇ ರಾಶಿ ಹಾಕಿದ್ದಾರೆ ನಾಳೆ ಹೋಮಕ್ಕೆ, ನೀವು ಅಲ್ಲಿ ನೋಡಿದರೆ ಬೆಂಕಿ ಕಾಣೋದಿಲ್ಲ. ಕಟ್ಟಿಗೆ ಉರಿಯುವುದು ಹೌದಾದರೆ ಅದೀಗ ಉರಿತಾ ಇರಬೇಕಾಗಿತ್ತು. ಕಟ್ಟಿಗೆ ಉರಿಯುವುದಿಲ್ಲ, ನಾಳೆ ಬೆಂಕಿ ಹಾಕಿದರೆ ಆ ಬೆಂಕಿ ಕಟ್ಟಿಗೆಯನ್ನು ಸುಡುವುದು ಉರಿಯುವುದು ಹೌದು. ಆವಾಗ ಏನಳುತ್ತೆ ಅಂದರೆ ಕಟ್ಟಿಗೆ ಉರಿಯುತ್ತೆ ಅಂತ ಹೇಳ್ತೇವೆ. ಕಟ್ಟಿಗೆ ಉರಿಯುವುದಿಲ್ಲ, ಕಟ್ಟಿಗೆ ಉರಿಯ ಸಾಧ್ಯವೂ ಇಲ್ಲ, ಶಕ್ತಿಯೂ ಇಲ್ಲ ಅದಕ್ಕೆ. ಆದರೆ ಬೆಂಕಿಯ ಸ್ಪರ್ಶ ಆದಾಗ ಮಾತ್ರ ಕಟ್ಟಿಗೆ ಉರಿಯುವುದು ಹೌದು. ಆಗಲೂ ಕಟ್ಟಿಗೆ ಉರಿಯುವುದಲ್ಲ, ಕಟ್ಟಿಗೆ ಉರಿದಂತೆ ಕಾಣುತ್ತೆ, ಹಾಗಾಗಿ ನಾವು ಕಟ್ಟಿಗೆ ಉರಿಯುವುದು ಅಂತ ಹೇಳ್ತೇವೆ. ಅವರು ವ್ಯಾಖ್ಯಾನಕಾರರು ಪ್ರಸಿದ್ಧವಾದ ಉದಾಹರಣೆ ಹೇಳ್ತಾರೆ, ಕಬ್ಬಿಣದ ಗುಂಡು, ಕಬ್ಬಿಣದ ತುಂಡು, ಅದನ್ನು ಬೆಂಕಿಗೆ ಹಾಕಿದಾಗ ಅದು ಕಾದು ಕೆಂಪಾಗುತ್ತೆ. ಆವಾಗ ನಾವೇನು ಹೇಳ್ತೇವೆ ಅಂದರೆ ಅದು ಬೆಂಕಿ ಉಂಡೆ ಅಂತ ಹೇಳ್ತೇವೆ. ಬೆಂಕಿ ಉಂಡೆ ಅಂತ ಹೇಳ್ತೇವೆ. ಅದು ಕಬ್ಬಿಣ ತುಂಡದು, ಕಬ್ಬಿಣ ತುಂಡು ಈಗ ಉರಿಯುತ್ತೆ ಅಥವಾ ಬೆಂಕಿ ಉಂಡೆ ಇತ್ಯಾದಿ ಶಬ್ದಗಳನ್ನು ನಾವು ಪ್ರಯೋಗ ಮಾಡಬೇಕಾದಾಗ ಯಾವ ಕಾರಣಕ್ಕಾಗಿ ಮಾಡ್ತೇವೆ ಅಂತಂದರೆ, ಉರಿಯುವುದಾಗಲಿ ಆ ಸುಡುವ ಸ್ವಭಾವ ಆಗಲಿ ಅದೆಲ್ಲ ಬೆಂಕಿಯದ್ದು. ಆದರೆ ಬೆಂಕಿಯ ಸಂಪರ್ಕ ಸತತವಾಗಿ ಈಗ ಕಬ್ಬಿಣ ತುಂಡಿಗೆ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಕಬ್ಬಿಣ ಉರಿಯುತ್ತೆ ಅಂತ ಹೇಳ್ತೇವೆ. ನೀರು ಬಿಸಿ, ಇದೆಲ್ಲ ಈ ಥರದ್ದು ಒಂದಲ್ಲ ಎರಡಲ್ಲ ಪ್ರಯೋಗಗಳು, ನೂರಾರು ಪ್ರಯೋಗಗಳು, ಅರ್ಥವೇ ಇಲ್ಲ ಅದಕ್ಕೆ. ಆದರೆ ಬಾಲ್ಯದಿಂದ ಹೀಗೆ ಹೇಳಿ ಹೇಳಿ ಅದನ್ನು ವಿಚಾರ ಮಾಡೋದು ಇಲ್ಲ, ಹಾಗೆ ವ್ಯವಹಾರ ನಡ್ಕೊಂಡು ಹೋಗುತ್ತೆ ಅಂತ ಆನಂದವಾಗಿದ್ದೇವೆ ನಾವು ಅಷ್ಟೇ. ನೀರು ಬಿಸಿ ಅಂತ, ನೀರು ಬಿಸಿಯಾಗೋದು ಹೇಗೆ? ನೀರು ಯಾವಾಗಲೂ ತಣ್ಣಗೆ ಅದರ ಸ್ವಭಾವ, ಅದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬಿಸಿಯ ಅಂಶ ನೀವು ಸೇರಿಸಿದರೆ ಮಾತ್ರ ಅದು ಬಿಸಿ ಆಗುತ್ತೆ ಅಷ್ಟೇ ಹೊರತು, ಅಂದರೆ ಬೆಂಕಿ ಆ ಬಿಸಿಯ ಕಣ ಅದರ ಸ್ಪರ್ಶ ಆಗಬೇಕು. ಅದು ಯಾವುದ್ರ ಮೂಲಕ ಆರು ಮಾಡಿ, ಕಟ್ಟಿಗೆ ಮೂಲಕ ಬೆಂಕಿ ಹಾಕಿ ಆರು ಮಾಡಿ ಅಥವಾ ಇನ್ನೇನಾದ್ರು ಮಾಡಿ, ಒಟ್ಟಿನಲ್ಲಿ ಅದು ಆದರೆ ಮಾತ್ರ ನೀರು ಬಿಸಿ ಆಗುತ್ತೆ ಅಷ್ಟೇ ಹೊರತು ಇಲ್ಲಂದ್ರೆ ಆಗೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೇನಾಯ್ತು ಅರ್ಥ, ಆ ಬಿಸಿ ಅನ್ನೋದು ಅದರದ್ದಲ್ಲ, ಬಿಸಿಯ ಸಂಪರ್ಕ ಇದ್ದಿದ್ದರಿಂದ ಅದು ಬಿಸಿ ಅಂತ ನಾವು ಹೇಳ್ತೇವೆ. ಹಾಗೆ ಈ ಜೀವಾತ್ಮ ಮತ್ತು ಪರಮಾತ್ಮ, ಈಶ್ವರ, ಈ ಎಲ್ಲ ವ್ಯವಹಾರಗಳಲ್ಲಿ ಸತತವಾಗಿ ನಿರಂತರವಾಗಿ ಆ ಪರಮಾತ್ಮನ ಸಂಪರ್ಕ ಈ ಎಲ್ಲ ಕಡೆ ಇದೆ. ಅಂದರೆ ಎಲ್ಲ ಉಪಾಧಿಗಳಲ್ಲಿದೆ, ಅದು ಈಶ್ವರೋಪಾಧಿಯಲ್ಲಿರ್ಬೋದು, ಇಲ್ಲ ಜೀವಾತ್ಮನು ನಮ್ಮ ಉಪಾಧಿಯಲ್ಲಿರ್ಬೋದು, ಅಲ್ಲೆಲ್ಲ ಕಡೆ ಸತತವಾಗಿ ಚೇತನ ಅರಿವು ಮತ್ತು ಆ ಪರಮೇಶ್ವರ ಮಾಯಾ ಶಕ್ತಿಯನ್ನು ತನ್ನದಾಗಿ ಮಾಡಿಕೊಂಡು ಸೃಷ್ಟಿ ಮಾಡಿದ ಮೇಲಿನ ಕ್ರಿಯಾ ಶಕ್ತಿ ಏನಿದೆಯೋ ಅದು ಕೂಡ ಸೇರಿಕೊಂಡಿರುವುದರಿಂದ ಸತತವಾಗಿ ಈ ಕ್ರಿಯೆ ಮತ್ತು ಅರಿವು ಅನ್ನೋದು ನಮ್ಮಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಅತಃ ಈಶ್ವರ ಶಕ್ತಿಯೋಗಾತ್ ಜೀವಾನಾಂ ಈಶ್ವರತ್ವ ಸಿದ್ಧಂ. ಆದ್ದರಿಂದ ಈಶ್ವರನ ಆ ಶಕ್ತಿಯೇ ಜೀವಾತ್ಮರಲ್ಲಿ ಇರುವುದರಿಂದ ಜೀವಾತ್ಮರಿಗೆ ಆ ಈಶ್ವರತ್ವ ಅನ್ನೋದು ಸಿದ್ಧವಾಯಿತು. ಈಶ್ವರನಿಗೆ ಪರಮಾತ್ಮನ ಆ ಒಂದು ಅಂಶ ಅವನಲ್ಲಿರುವುದರಿಂದ ಅದೇ ಅಂಶಗಳಲ್ಲಿ ಈ ಪರಮೇಶ್ವರನಲ್ಲಿ ಈಶ್ವರನಲ್ಲಿ ಎದ್ದು ಕಾಣೋದರಿಂದ ಅದೇ ಆ ಚೇತನ, ಆ ಚೈತನ್ಯ ವಸ್ತು, ಪರಮಾತ್ಮ ವಸ್ತು, ಅದೇ ಈಶ್ವರ ಜೀವಾತ್ಮ ಅಂತ ಹೇಳೋದರಲ್ಲಿ ಏನೂ ತೊಂದರೆ ಇಲ್ಲ, ಯಾವ ಒಂದು ಅಲ್ಲಿ ತೊಡಕು ಉಂಟಾಗೋದಿಲ್ಲ ಹಾಗೆ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಇನ್ನೆರಡು ಶ್ಲೋಕಗಳನ್ನು ಹೇಳಿಬಿಡ್ತೇನೆ, ಆಮೇಲೆ ಪ್ರಶ್ನೆಗೆ ಅವಕಾಶ ಕೊಡ್ತೇನೆ. ಯಾಕಂದರೆ ಅದನ್ನು ಅವರೇ ಚೆನ್ನಾಗಿ ಬಿಡಿಸಿದ್ದಾರೆ ಸುರೇಶ್ವರೇ, ಅದನ್ನು ಹೇಳಿದರೆ ಇಂಥವರಿಗೂ ಕೂಡ ಮನಸ್ಸಿಗೆ ಬರುತ್ತೆ ಅಂದರೆ ಮತ್ತೆ ಮತ್ತೆ ಚಿಂತನೆ ಮಾಡಬೇಕು, ಅಷ್ಟು ಸುಲಭದಲ್ಲಿ ಅದೆಲ್ಲ ಮನಸ್ಸಿಗೆ ಬರುವಂಥದ್ದಲ್ಲ. ಆದರೆ
ಚಿಂತನೆ ಮಾಡೋರಿಗೆ ಖಂಡಿತವಾಗಿ ಸುಲಭವಾಗಿ ಚಿಂತನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸುರೇಶ್ವರ, ಸಂದೇಹವೇನು. ಯಾಕಂದರೆ ಬಹಳ ಸರಳವಾಗಿ ಈ ಮುಂದಿನ ಎರಡು ಶ್ಲೋಕಗಳನ್ನು ಹೇಳ್ತಾರೆ. ಅಯಂ ಘಟೋಯಂ ಪಟ ಇತ್ಯೇವಂ ನಾನಾ ಪ್ರತೀತಿಷು ಅರ್ಕಪ್ರಭೇವ ಜ್ಞಾನಂ ತತ್ ಸ್ವಯಮೇವ ಪ್ರಕಟವಾಗುತ್ತೆ ಅಂತ ಒಂದು ಶ್ಲೋಕ. ಏನು ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂತಂದರೆ, ಇದು ಪಡ ಅಂತ ನಾವನ್ನು ಹೇಳ್ತೇವೆ, ಅಥವಾ ಇದು ಮೈಕ್ರೋ ಅಂತ ಹೇಳ್ತೇವೆ, ಇಲ್ಲ ಇದು ದೇವೆ ಅಂತ ಹೇಳ್ತೇವೆ, ಏನೇನೋ ನಮ್ಮ ವಸ್ತುಗಳನ್ನು ನಾವು ತೋರಿಸಿ ಹೇಳ್ತೇವೆ. ಇಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ನಾವು ಇದು ಇದು ಅಂತ ಹೇಳಿ ಒಂದೊಂದು ವಸ್ತುವನ್ನು ತೋರಿಸುವಾಗಲೂ ಕೂಡ ವಾಸ್ತವಿಕವಾಗಿ ಇದು ಗಡಿಯಾರ, ಇದು ಕನ್ನಡಕದ ಗೋಡು, ಇದು ಟೇಬಲ್ ಅಂತ ನಮಗೆ ಅರಿವು ಬರುವುದಕ್ಕೆ ಕಾರಣ ಏನಿರ್ಬೋದು ಅಂತ ವಿಚಾರ ಮಾಡಿದರೆ ಈ ವಸ್ತುಗಳು ಕಾರಣ ಅಲ್ಲ, ಈ ವಸ್ತುಗಳು ಕಾರಣ ಅಲ್ಲ, ಅದರ ಬದಲು ಈ ವಸ್ತುವನ್ನು ಆವರಿಸಿದಂತಹ ಪ್ರಕಾಶ ಕಾರಣ. ಒಂದು ವೇಳೆ ಆ ಪ್ರಕಾಶ ಈ ವಸ್ತುವನ್ನು ಪ್ರಕಾಶಪಡಿಸದೆ ಹೋದರೆ ಈ ವಸ್ತುಗಳ ಅರಿವು ಬರುವುದಕ್ಕೆ ಸಾಧ್ಯವೇ ಇಲ್ಲ. ವಿಚಾರ ಮಾಡಿದೆ, ಅದಕ್ಕೆ ನಾನು ಮೊನ್ನೆ ಒಂದು ಸಾರಿ ಉದಾಹರಣೆ ಕೊಟ್ಟಿದ್ದೆ. ಈ ಇದೇ ವಸ್ತು ಇಲ್ಲೇ ಒಂದು ಸ್ವಲ್ಪ ಇನ್ನೊಂದು 15-20 ನಿಮಿಷ ಆದ ಮೇಲೆ ಕರೆಂಟ್ ಹೋಯಿತು ಅಂತಂದರೆ ಆಮೇಲೆ ನಾನು ಕಡಕಾಡ್ಬೇಕಷ್ಟು ಯಾವುದೆಲ್ಲಿದೆ ಅಂತ ನೋಡಿ. ಯಾಕಂದ್ರೆ ಕಾಣೋದಿಲ್ಲ, ಗೊತ್ತೇ ಆಗೋದಿಲ್ಲ, ಅರಿವೇ ಬರೋದಿಲ್ಲ, ಅರಿವು ಬರಲಿ ಪ್ರಕಾಶ ಇಲ್ಲ. ಪ್ರಕಾಶ ಇದ್ರೆ ತಾನೆ ಇದು ಇದು ಇಂಥದ್ದು ಇಂಥದ್ದು ಅರಿವು ಬರೋದು, ಅದು ಪ್ರಕಾಶ ಪಡಿಸಬೇಕು ಆ ಪ್ರಕಾಶ. ಹಾಗಾಗಿ ಅವರು ಹೇಳ್ತಾರೆ ಅಯಂ ಘಟೋಯಂ ಪಟ ಇತ್ಯೇವಂ ನಾನಾ ಪ್ರತೀತಿಷು, ಎಲ್ಲ ನಮ್ಮ ಅನುಭವಗಳಲ್ಲಿಯೂ ಕೂಡ ಅನುಭವದಲ್ಲಿಯೂ ಕೂಡ ಅರ್ಕಪ್ರಭಾ ಇವ. ಅವರು ಸೂರ್ಯನ ಉದಾಹರಣೆ ಕೊಡ್ತಾರೆ ಸುರೇಶ್ವರ, ಯಾಕಂದರೆ ಲೋಕಕ್ಕೆಲ್ಲ ಬೆಳಕವನ್ನೇ ತಾನೆ. ಅಲ್ಲಿ ಸೂರ್ಯನ ಪ್ರಕಾಶವೇ ಇದೆಲ್ಲವನ್ನು ನಮಗೆ ಪ್ರಕಾಶಪಡಿಸಿದಷ್ಟೇ ಹೊರತು ತತ್ ಸ್ವಯಮೇವ ನ ಪ್ರಕಾಶತೆ, ಈ ವಸ್ತುಗಳು ತನ್ನಿಂದ ತಾನಾಗೆ ಪ್ರಕಾಶಪಡಿಸುವುದಿಲ್ಲ. ಮತ್ತು ಆ ಜ್ಞಾನ ತದ ಸ್ವಯಮೇವ ಪ್ರಕಾಶದೇ ಅರ್ಕಪ್ರಭಾಯುವ, ಸೂರ್ಯನ ಪ್ರಕಾಶದಂತೆ ಈ ಜ್ಞಾನ ಅಂತಕ್ಕಂಥದ್ದೇನಿದೆ ಸ್ವರೂಪ ಜ್ಞಾನ ಅಂತ ಅದು ಸ್ವಯಂ ಪ್ರಕಾಶವಾಗುವುದು. ಅದನ್ನು ಇಟ್ಟುಕೊಂಡೇ ನಾವೆಲ್ಲ ವ್ಯವಹಾರದಲ್ಲಿ ಜ್ಞಾನ ಅರಿವು ಇತ್ಯಾದಿಗಳನ್ನು ವ್ಯವಹಾರ ಮಾಡ್ತಕ್ಕಂಥ, ಅದನ್ನು ನಾವು ಲೋಕದ ನಮ್ಮ ಅನುಭವವನ್ನು ಇಟ್ಟುಕೊಂಡು ಕೂಡ ಅದು ಎಲ್ಲ ಅಂತ ಮೊದಲಿಗೆ ಜ್ಞಾನದ ವಿಷಯವಾಗಿ ಈ ಉದಾಹರಣೆಯನ್ನು ತೋರಿಸಿ ನಮಗೆ ಮನಸ್ಸಿಗೆ ಇಟ್ಟಿಸುವಂಥ ಪ್ರಯತ್ನವನ್ನು ಸುರೇಶ್ ಮಾಡ್ತಾರೆ. ಉದಾಹರಣೆ ಒಂದು ಕ್ರಿಯೆ ಅದರ ಕುರಿತು ಹೇಳಬೇಕು, ಅದಕ್ಕೆ ಮೊದಲು ಆ ಜ್ಞಾನದ ಕುರಿತಾಗಿ ಇನ್ನೊಂದು ಅಂಶವನ್ನು ಜೋಡಿಸ್ತಾರೆ ಸುರೇಶ್. ಜ್ಞಾನಂ ನಚೇತ್ ಸ್ವಯಂ ಸಿದ್ಧಂ ಜಗದಂಥಂ ತಮೋ ಭವೇತ್ ನಚೇರಸ್ಯ ಕ್ರಿಯಾ ಕಾಚಿತ್ ವ್ಯವಹಾರ ಕಥಂ ಭವೇತ್ ಅಂತ ಹೇಳ್ತಾರೆ. ಒಂದು ವೇಳೆ ಈ ಜ್ಞಾನ ಅನ್ನತಕ್ಕಂಥದ್ದು ಸ್ವಯಂ ಪ್ರಕಾಶವಲ್ಲದೆ ಹೋಗಿದ್ದರೆ, ಈಗ ಸ್ವಯಂ ಪ್ರಕಾಶವಾಗಿದೆ ಅಂತ ಸಂದೇಹವಿಲ್ಲ, ಒಂದು ವೇಳೆ ಹಾಗಾಗಿದ್ದರೆ ಏನಾಗ್ತಿತ್ತು ಅಂದರೆ ಇಡೀ ಜಗತ್ತು ಕತ್ತಲೆ ಕತ್ತಲೆ ಅಂಧಕಾರ ಅಷ್ಟೇ. ಯಾಕೆ ಅಂತಂದರೆ ಅದು ಸ್ವಯಂ ಪ್ರಕಾಶ ಅಲ್ವಲ್ಲ, ಸ್ವಯಂ ಪ್ರಕಾಶ ಅಲ್ಲದೇ ಇರೋದರಿಂದ ಅರಿವನ್ನುವುದು ನಮಗೆ ಬರೋದಕ್ಕೆ ಸಾಧ್ಯವಿಲ್ಲ, ಬರೋದಕ್ಕೆ ಸಾಧ್ಯವಿಲ್ಲ. ಜ್ಞಾನಸ್ಯ ಸ್ವಪ್ರಕಾಶತ್ವ ಅಭ್ಯುಪಗಮೇ ಬಾಧಕ ಮಾತ್ರ ಹ್ಯಾಕ್ ತೊಳ್ತಾರೆ ಅವರು ವ್ಯಾಖ್ಯಾನಕಾರರು ಅಂದರೆ ಜ್ಞಾನ ಅನ್ನೋದು ಸ್ವಪ್ರಕಾಶ ಅಂತ ನೀವು ಹೇಗೆ ಹೇಳಿದ್ರೆ ಈಗ ಘಟವಯಂ ಘಟವಯಂ ಉದಾಹರಣೆಯನ್ನು ಕೊಟ್ಟರಿ, ನಾವು ಇನ್ನೂ ಚೆನ್ನಾಗಿ ಮನಸ್ಸನ್ನು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಅದಕ್ಕೆ ಹೀಗೆ ಹೇಳೋಣ ಅಂತ ಇನ್ನೊಂದು ಭಂಗಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಸುರೇಶ್ವರ. ಭವತು ಏವಂ ಜ್ಞಾನಂ ಈಶ್ವರಸ್ಯ ತಸ್ಯ ಅಮೂರ್ತಸ್ಯ ಕುತಃ ಕ್ರಿಯಾ ಇತ್ಯತ. ಜ್ಞಾನವನ್ನು ಕೊನೆಗೆ ಒಪ್ತಾನವ ಶಿಷ್ಯ ಈ ಉದಾಹರಣೆ ಕೊಟ್ಟ ಮೇಲೆ, ಒಂದು ವೇಳೆ ಜ್ಞಾನ ಅನ್ನೋದು ಸ್ವಯಂ ಪ್ರಕಾಶವಲ್ಲದೆ ಹೋದರೆ ಕತ್ತಲೆ ಇಡೀ ಜಗತ್ತು ಕತ್ತಲಾಗಿ ಹೋಗ್ತಿತ್ತು. ಯಾಕಂದರೆ ಯಾವ ವಸ್ತುಗಳಿಗೂ ಅವುಗಳದ್ದೇ ಪ್ರಕಾಶ ತಮ್ಮನ್ನು ತಾವೇ ಪ್ರಕಾಶಪಡಿಸುವಂಥ ಒಂದು ಆ ಒಂದು ಶಕ್ತಿಯೇ ಇಲ್ಲ, ಹಾಗಾಗಿ ಕತ್ತಲೆ ಒಟ್ಟಲೆ ಅಂಧಕಾರ. ನೀನು ಯೋಚನೆ ಮಾಡು ಅಂತ ಹೇಳಿದಾಗ ಹಾಂ ಆಯ್ತು, ಹಾಗಾದರೆ ಜ್ಞಾನ ಬೇಕಾದ್ರೆ ಸ್ವಯಂ ಪ್ರಕಾಶ ಅಂತ ಒಪ್ಕೊಳ್ತೇನೆ. ಆದರೆ ಈ ಕ್ರಿಯಾ ಅನ್ನೋದು ಹೇಗೆ, ಯಾಕೆಂದರೆ ಕ್ರಿಯಾ ಅನ್ನೋದು ಕಾಣೋದು ಮೂರ್ತವಾದ ಶಬ್ದ, ಅಂದರೆ ನಮಗೆ ಇಂದ್ರಿಯಗಳಿಗೆ ಗೋಚರವಾಗಬೇಕು. ಇನ್ನೊಂದು ಶಬ್ದದಲ್ಲಿ ಹೇಳೋದಾದರೆ ಇಂದ್ರಿಯಗಳಿಗೆ ಗೋಚರವಾಗುವ ವಸ್ತುವಿನಲ್ಲಿ ಮಾತ್ರ ಕ್ರಿಯೆ ಕಾಣುತ್ತೆ, ಇಲ್ಲ ಅಂದರೆ ಕ್ರಿಯೆ ಕಾಣೋದಿಲ್ಲ.
ಇದು ಇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಮೂರ್ತವಾದಂತಹ ವಸ್ತು. ಈ ಅಮೂರ್ತವಾದಂತಹ ವಸ್ತುವಿನಲ್ಲಿ ಕ್ರಿಯೆಯನ್ನು ನಾವು ಕಾಣುತ್ತೇವೆ. ಕ್ರಿಯೆಯನ್ನು ನೀವು ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಈಶ್ವರ ಕರ್ತೇತಿ ವ್ಯವಹಾರ ಸಿದ್ಧಯೇ ಕ್ರಿಯಾಪಿ ಯಾದೃಶಿ ತಾದೃಶಿ ಅಸ್ಯ ಅಂಗೀಕಾರ್ಯಂ ಇತ್ಯರ್ಥ. ಅದಕ್ಕೆ ಸುರೇಶ್ವರ ಅಭಿಪ್ರಾಯ ಏನಂತಂದರೆ, ನಚೇರಸ್ಯ ಕ್ರಿಯಾಕಾದಿತ್ ವ್ಯವಹಾರ ಕಥಂ ಭವೇತ್ ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಉತ್ತರವರೇ ಮುಂದೆ ಅದರಲ್ಲಿ ಕೊಡ್ತಾರೆ. ಹೇಳ್ತಾರೆ, ಅಲಯ ನೀನು ಕ್ರಿಯೆ ಅಮೂರ್ತವಾದ ವಸ್ತುವಿನಲ್ಲಿ ನಾವು ಹೇಗೆ ಅದನ್ನು ಇಟ್ಕೊಳ್ಬೇಕು, ಹೇಗೆ ಅದನ್ನು ಒಪ್ಪದೆ ಹೇಗೆ ಸಾಧ್ಯ ಅಂತ ಕೇಳ್ತಿಲ್ಲ. ಒಂದು ವೇಳೆ ನೀನು ಕ್ರಿಯೆಯನ್ನು ಒಪ್ಪಿಲ್ಲ ಅಂತ ತಿಳ್ಕೊಳ್ಳಿ, ಆವಾಗ ವ್ಯವಹಾರ ಹೇಗೆ ನೀನು ಹೇಗೆ ಅದನ್ನು ಹೊಂದಿಸ್ತೀಯ? ಇಷ್ಟೆಲ್ಲ ವ್ಯವಹಾರವನ್ನು ಮಾಡ್ತೀಯಲ್ಲ, ಇದಕ್ಕಂತೂ ಯಾವುದಕ್ಕೂ ಅದು ಇಲ್ವಾ, ಆ ಶಕ್ತಿ ಇಲ್ವಾ? ಪ್ರಪಂಚದಲ್ಲಿ ಕಾಣುವ ಯಾವುದೇ ವಸ್ತುವನ್ನು ನಾವು ನೋಡಿದರೂ ಅದಕ್ಕೆ ಅದಾಗಿಯೇ ಒಂದು ಕ್ರಿಯೆಯನ್ನು ಮಾಡತಕ್ಕಂಥ ಶಕ್ತಿ ಇಲ್ಲ ನಮಗೂ ಕೂಡ. ನಾವೆಲ್ಲ ಭಾರಿ ಭಾರಿ ಕಾರ್ಯವನ್ನು ಮಾಡಿ ತೋರಿಸಿದ ಮಹಾನುಭಾವರೇ ಇದ್ದೇವೆ ನಾವು ಕೂತವರೆಲ್ಲರೂ ಕೂಡ, ಸತ್ಯ. ಆದರೆ ಅದು ನಮ್ದಲ್ಲ, ಅದು ನಮ್ದಲ್ಲ. ನಾಮಫಲಕದಲ್ಲಿ ಹೆಸರು ಹಾಕಿಸೋದಕ್ಕೆ ಮಾತ್ರ ನಾವು ಹೇಳುತ್ತೇವೆ ಅಷ್ಟು ಹೊರತು ನಾನು ಕೊಟ್ಟಿದ್ದು, ನಾನು ಮಾಡಿದ್ದು, ಅದು ಮಾಡಿದ್ದು, ಮಾಡಿದ್ದು. ವಾಸ್ತವಿಕವಾಗಿ ನಮ್ದಲ್ಲ ಅದು. ಯಾಕಲ್ಲ ಅಂದರೆ ನಮ್ಗೆ ಆ ಶಕ್ತಿಯೇ ಇಲ್ಲ. ಆ ಶಕ್ತಿ ಬರೆದು ಪ್ರಾಣವನ್ನು ಬಡದೆಬ್ಬಿಸಿದಾಗ ಚೇತನ ವಸ್ತು, ಪರಮಾತ್ಮ ವಸ್ತು ನಮ್ಮ ಪ್ರಾಣಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಾಗ, ಆ ಪ್ರಾಣ ಕೆಲಸ ಮಾಡಿದಾಗ ಇದೆಲ್ಲ ಸ್ವಲ್ಪ ಅತ್ಲಾಗಿ ಇತ್ತಲಾಗಿ ಅತ್ಲಾಗಿ ಇತ್ತಲಾಗೆಲ್ಲ ಮಾಡುತ್ತೆ. ಸೂತ್ರದ ಗೊಂಬೆ ಥರ ಗೊಂಬೆ ಆಟದಲ್ಲಿ ಒಳ್ಳೆ ಚಂದ ಸುಂದರವಾದ ಮೂರ್ತಿಗಳನ್ನೆಲ್ಲ ಮಾಡಿಟ್ಟಿರ್ತಾರಲ್ಲ, ಗೊಂಬೆಗಳನ್ನು ಮಾಡಿರ್ತಾರೆ. ಅದು ಗೊಂಬೆ ತನ್ನಿಂತಾನೇ ಬಂದು ಸ್ಟೇಜ್ನಲ್ಲಿ ಕುಣಿಲಿ ಅಂದರೆ ಅದು ಕುಣಿಲಕ್ಕಾಗೋದಿಲ್ಲ. ಅದು ಕುಣಿಬೇಕಾದ್ರೆ ಹಿಂದೆ ಯಾವನೋ ಒಬ್ಬ ಅದು ಹಗ್ಗ ಆಡೋದು ಅತ್ಲಾಗಿ ಇತ್ತಲಾಗಿ ಅತ್ಲಾಗಿ ಇತ್ತಾಗ ಮಾಡಬೇಕು. ಹಾಗೆ ಮಾಡಿದಾಗ ತಗೋ ಅದು ಕೂಡ ಕೈಯಲ್ಲಿ ಅತ್ಲಾಗಿ ಇತ್ತಾಗ ಅತ್ಲಾಗಿ ಇತ್ತಾಗ ಅಲಗಾಡಿಸುತ್ತೆ. ಅಷ್ಟೇ ಅಲ್ಲ, ಯುದ್ಧ ಬೇರೆ ವೇದಿಕೆಯಲ್ಲಿ ಬೊಂಬೆಗಳದ್ದು ಯುದ್ಧ ಪರಸ್ಪರ ಅದು ನಡೆಯುತ್ತೆ, ಅದೆಲ್ಲ ನಿಜ. ಆದರೆ ಹಿಂದೆ ಒಬ್ಬ ಇದ್ದರೆ ಮಾತ್ರ, ಇಲ್ಲಾಂದರೆ ಎಂದರೂ ಇಲ್ಲ. ಹಾಗೆ ಇದು ಕೂಡ ಅಷ್ಟೇ, ಪ್ರಾಣಕ್ಕೂ ಪ್ರಾಣನಾದಂಥ ಪರಮಾತ್ಮ ಪ್ರಾಣಕ್ಕೆ ಶಕ್ತಿಯನ್ನು ಕೊಟ್ಟರೆ ಮತ್ತೆ ಉಳಿದ ಕ್ರಿಯೆಗಳು. ಅದಕ್ಕಾಗಿ ನಚೇದಸ್ಯ ಕ್ರಿಯಾಶಕ್ತಿ. ಒಂದು ವೇಳೆ ನೀನು ಅದಕ್ಕೆ ಕ್ರಿಯೆಯನ್ನು ಒಪ್ಪಿಲ್ಲ ಅಂತಂದರೆ ನೀನು ಸಮರ್ಥನೆ ಮಾಡಪ್ಪ. ಇದು ಹೇಗೆ ಈ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನು ನಿಮ್ಗೆ ಹೇಳು. ನಮ್ಮ ಮನೆಗಳು ಕಣ್ಣು ನಡೀತಾ ಇದ್ದವಲ್ಲ, ಈಗ ಹೇಗೆ ಅಂತ ಹೇಳಲ್ಲ, ಹೇಳಬೇಕು. ನಮಗೆ ಅನೇಕ ಬಾರಿ ನಾವು ನಮ್ಮ ಪಾಠ ಮಾಡೋರಿಗೆಲ್ಲ ಪ್ರಶ್ನೆ ಮಾಡೋದು ಭಾಳ ಸುಲಭ. ಅವರೇನಾದರೂ ಒಂದು ಪ್ರಶ್ನೆ ಮಾಡಿಬಿಟ್ರೆ ಅದು ಉತ್ತರ ಕೊಡೋದು ಕಷ್ಟ. ಆಮೇಲೆ ಮಾಡೋದಿಲ್ಲ, ಯಾಕಂದರೆ ತಿಳ್ಕೊಳ್ಳಿಕ್ಕೆ ಅಂತ ಕೇಳಿ ನಾನಲ್ಲ. ಅದಕ್ಕೋಸ್ಕರ ಮತ್ತೆ ಪುನಃ ಮರು ಪ್ರಶ್ನೆ ಹಾಕೋದು ಅಷ್ಟು ಸರಿಯಲ್ಲ ಅಂತ ಸಾಮಾನ್ಯವಾಗಿ ಹಾಕೋದಿಲ್ಲ. ಅಷ್ಟಾದರೂ ಯಾರಾದ್ರು ಅಧ್ಯಾಪಕರಾದವರು ಈ ಪಾಠ ಕಲಿಸ್ಬೇಕು ಇವರಿಗೆ ಅಂತೇಳಿ ಒಂದು ಉಲ್ಟಾ ಪ್ರಶ್ನೆ ಮತ್ತೆ ಅವನಿಗೆ ಹಾಕಿಬಿಟ್ರೆ ಉತ್ತರ ಕೊಡೋದು ಈಗ ಹಾಗೆ ಆಯ್ತು. ಈಗ ಸುರೇಶ್ವರರು ಹಾಕೇ ಬಿಟ್ರು ಏನು ಅಂತಂದರೆ, ನೀ ಆ ಕ್ರಿಯೆ ಒಪ್ಪೋದು ಹೇಗೆ ದೊಡ್ಡ ಭಾರೀ ಚಿಂತನೆ ಮಾಡಿ ಒಂದು ಪ್ರಶ್ನೆ ಹಾಕಿ, ನಾನು ನೀ ಒಪ್ಪದೇ ಇದ್ದರೆ ಮತ್ತೆ ನೀನು ಏನು ಮಾಡ್ತೀಯ ಅಂತ ಕೇಳಿದ್ದಕ್ಕೆ ಉತ್ತರ ಮಾಡಿ ಹೇಳೋದನ್ನು ಸಮರ್ಥನೆ ಮಾಡಿ. ಏನು ಮಾಡ್ತೀನಿ, ಏನು ಮಾಡೋದು, ಹೋಗ್ತೇನೆ ಅಷ್ಟೇ. ಯಾಕೆ ಕ್ರಿಯಾನಾಮ ಪರಿಸ್ಪಂದ ಪರಿಣಾಮ ಸ್ವರೂಪಿಣಿ ಸ್ಪಂದಮಾನೇ ಬಹಿರ್ಜ್ಞಾನೆ ತದಂಕುರವದು ಭವೇತ್. ಒಂದೊಂದು ಒಂದೊಂದು ಸೂಕ್ಷ್ಮದ ಸೂಕ್ಷ್ಮದಿಂದ ಆ ಪರಮ ಸೂಕ್ಷ್ಮದ ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋಗಬೇಕಲ್ಲ, ಅದಕ್ಕಾಗಿ ಈ ಚಿತ್ತರಿಗಳೆಲ್ಲ. ಅದೇ ಸ್ಥೂರದಲ್ಲಿ ನಿಂತರೆ ಸೂಕ್ಷ್ಮದ ಕಡೆಗೆ ಹೋಗದೆ ಅದಕ್ಕೆ ಕ್ರಿಯೆ ಬಗ್ಗೆ ಆ ಪ್ರಶ್ನೆ ಮಾಡಿ. ಕ್ರಿಯೆ ಅಂದರೆ ಏನು ಅನ್ನೋದು ಇದನ್ನು ನಾವು ತಿಳ್ಕೊಳ್ಬೇಕಲ್ಲ. ಏನದು ಕ್ರಿಯೆ ಅಂದರೆ, ಅಂದರೆ ಪರಿಸ್ಪಂದ ಪರಿಣಾಮ ಸ್ವರೂಪಿಣಿ. ಪರಿಸ್ಪಂದ ಅಂದರೆ ಒಂದು ಚಲನೆ, ಒಂದು ಕಂಪನ, ಇದನ್ನು ಕ್ರಿಯೆ ಅಂತ ನಾವು ಹೇಳ್ತೇವೆ. ಅದರ ಪರಿಣಾಮ ಏನಿದೆ, ಅದರಿಂದಾಗಿ ಒಂದು ಬೇರೆ ಸ್ವರೂಪವನ್ನು ಒಂದು ಪಡೆಯುತ್ತೆ, ಬೇರೆ ಅವಸ್ಥೆ ಅಂತ ನಾವು ಶಬ್ದ ಶಾಸ್ತ್ರದಲ್ಲಿ ಹೇಳಿದಾಗ ಅಥವಾ ಸಂಸ್ಕೃತದಲ್ಲಿ ಹೇಳಿದಾಗ ಬೇರೊಂದು ಅವಸ್ಥೆಯನ್ನು ಹೊಂದುತ್ತೆ.
ಅಂದರೆ ಚಲನೆಯಿಂದ ಉಂಟಾಗುವಂಥದ್ದು ಮತ್ತೆಲ್ಲವೂ ಕೂಡ. ಮೊದಲಿಗೆ ಚಲನೆ, ಅದನ್ನೇ ನಾವು ಕ್ರಿಯೆ 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 ಅಂತ ಹೇಳೋದು. ಇದು ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು. ಅದಕ್ಕೆ ವ್ಯಾಖ್ಯಾನಕಾರ ಹೇಳುತ್ತಾರೆ, ಎಲ್ಲಿ ಪ್ರಸಿದ್ಧವಾಗಿದೆ ಅಂದರೆ ಶರ ಸುವರ್ಣಾದಿ ಆದಿಶು ಇತ್ಯರ್ಥ. ಒಂದು ಬಾಣ, ಬಾಣ ಹೋಗಿ ಅವನನ್ನು ಹೊಡೆದು ಹಾಕಿಬಿಡುತ್ತೆ. ಅದು ಯಾವಾಗ ಯಾವಾಗ ಅವನು ಬಿಲ್ಲುಗಾರ ಮತ್ತಳಿಕೆ ಕೈ ಹಾಕಿ ಬಾಣ ಎತ್ತಿ ಬಿಲ್ಲಿಗೆ ಜೋಡಿಸಿ ಎಳೆದ್ರೆ ಬಿಟ್ಟರೆ ಅದು ಎಳೆದ್ರಷ್ಟೇ ಅಲ್ಲ, ಎಳೆದು ಬಿಡಬೇಕು. ಆಮೇಲೆ ಪರಾಕ್ರಮ ಅದರದ್ದೆ ಹೋಗುತ್ತೆ. ಅವನು ಯಾರು ಅಥವಾ ಒಂದು ವಸ್ತು ಇವ ನಮಗೇನು ನಾವು ಗುರಿ ಇಟ್ಕೊಳ್ತಿದ್ದೇವೋ ಅದು ಗುರಿಯನ್ನು ಹೋಗಿ ಹೊಡೆಯುತ್ತೆ. ಈಗ ಅಲ್ಲಿ ಏನು ಅರ್ಥ ಆಯಿತು? ಈ ಕ್ರಿಯೆ ಏನಿದೆ ಪ್ರಸಿದ್ಧವಾದ ಲೋಕದಲ್ಲಿ, ಅವರು ವ್ಯಾಖ್ಯಾನಕಾರದನ್ನು ಉದಾಹರಣೆ ಕೊಡೋದನ್ನು ನಾನು ಇಟ್ಕೊಂಡಿರ್ತಾ ಇದ್ದೇನೆ. ಈ ಪ್ರಸಿದ್ಧವಾದ ಕ್ರಿಯೆಯಲ್ಲಿ ನಮಗೇನು ಕಂಡು ಬರುತ್ತೆ? ಒಂದಾನೊಂದು ಕಂಪನ, ಒಂದಾನೊಂದು ಚಲನ. ಈ ಚಲನ ಕ್ರಿಯೆ ಅದು ಹೇಗುಂಟಾಯಿತು ಅಂತ ನಾವು ಮನಸ್ಸಿಗೆ ತಗೊಳ್ಬೇಕು. ಹಾಗೆ ಸುವರ್ಣಾದಿ ಅದರಲ್ಲಿ ಒಂದು ಕ್ರಿಯೆಯನ್ನು ನಾವು ಕಾಣ್ತೇವೆ, ಚಿನ್ನವೇ ಮೊದಲಾದದ್ದು. ಅದರಲ್ಲಿ ಕ್ರಿಯೆ ಕಾಣ್ತೇವಷ್ಟೇ ಅಲ್ಲ, ಅದು ಇನ್ನೊಂದು ಸ್ವರೂಪವನ್ನು ಹೊಂದುತ್ತೆ. ಅದಕ್ಕೆ ಚೆನ್ನಾಗಿ ನಾವು ಕಾಯಿಸಿ ಅದೇನು ಮಾಡಬೇಕೋ ಮಾಡಿದಾಗ ಆ ಕ್ರಿಯೆಯಿಂದಲಾಗಿ ಅದೊಂದು ಒಳ್ಳೆಯ ಆಭರಣವಾಗುತ್ತೆ, ಅಥವಾ ಒಳ್ಳೆಯ ಒಂದು ಪಾತ್ರೆ ಆಗುತ್ತೆ, ಅಥವಾ ಇನ್ನೆಂಥರೂ ನಮಗೇನು ಬೇಕೋ ಅದನ್ನು ನಾವು ಮಾಡಿಕೊಳ್ತೇವೆ, ಬೇರೆ ಒಂದು ಸ್ವರೂಪವನ್ನು ಹೊಂದುತ್ತೆ, ಒಂದು ಅವಸ್ಥೆಯನ್ನು ಹೊಂದುತ್ತೆ. ಇದೆಲ್ಲ ನಾನು ವ್ಯವಹಾರದಲ್ಲಿ ನೋಡ್ತಾ ಇದ್ದೇವೆ. ಅತ್ಯಂತ ಪ್ರಸಿದ್ಧವಾದ ಸಾ ಅಮೂರ್ತೇಶು ಅಪಿ ಉಪಾಧಿವಶಾತ್ ಭಾತೀತ್ಯ. ಅವನಿಗೆ ಸಂದೇಹ ಉಂಟು, ಇದ್ಯಾಕೆ ಉದಾಹರಣೆಗಳು ಕೆಲಸ ಮನಸ್ಸಿಗೆ ಕೇಳಿದ ಕೂಡಲೇ ಮನಸ್ಸಿಗೆ ಅಂತ ಅನಿಸುತ್ತೆ. ಸ್ವಲ್ಪ ಯೋಚನೆ ಮಾಡಿದೆ ಮತ್ತೆ ಯಾಕೋ ಸ್ವಲ್ಪ ಸಂದೇಹ ಉಂಟು, ಹಾಗೆ ಆಯ್ತು ಅಂತ ಬೇಗ ಮಾಡಿಲ್ಲ. ಹೇಳಿದ ಕೂಡಲೇ ಹಾಂ ಸರಿ ಸರಿ ಕ್ರಿಯೆ ಅಂದರೆ ಹಾಗೆ ಅಂತ ಹೇಳ್ತೀರಾ, ಸರಿ ಬಾಣ ಮತ್ತು ಸುವರ್ಣ ಇತ್ಯಾದಿ ಅಂತ ಹೇಳಿದ್ರು ಸರಿ ಅಂತ ಅನ್ನಿಸ್ಬೋದು. ಆಮೇಲೆ ಮತ್ತೆ ಪುನಃ ಸಂದೇಹ, ಸರಿ ಇದು ನೀವು ಹೇಳಿದ್ದು ಇದೀಗ ಮೂರ್ತ ವಸ್ತುಗಳಲ್ಲಿ ಆಯಿತು, ಅಂದರೆ ಇಂದ್ರಕ್ಕೆ ಅಮೂರ್ತ ಬರುವ ವಸ್ತುಗಳಲ್ಲಿ ಆಯಿತು. ಅಮೂರ್ತ ವಸ್ತುಗಳಲ್ಲಿ ನಾವು ಕ್ರಿಯೆಯನ್ನು ಹೆಂಗೆ ಹೇಳೋದು? ಇದು ಬೇರೆ ಸಂದೇಹ. ಸಾ ಅಮೂರ್ತೇಶು ಅಪಿ ಉಪಾಧಿವಶಾತ್ ಭಾತೀತ್ಯ. ಅದಕ್ಕೆ ಸುರೇಶ್ವರ ಉತ್ತರ ಏನಂದರೆ, ಇಲ್ಲ ಅಮೂರ್ತದಲ್ಲಿಯೂ ಕೂಡ ಕಾಣುತ್ತೆ ಯಾಕೆ ಉಪಾಧಿವಶ. ಅದಕ್ಕೆ ಒಂದು ಉಪಾಧಿಯನ್ನು ಸೇರ್ಕೊಂಡಿರುವುದರಿಂದ ಅದು ಅಮೂರ್ತ ವಸ್ತುಗಳಲ್ಲಿಯೂ ಕೂಡ ಕಾಣುತ್ತೆ. ಅದಕ್ಕೆ ಸ್ಪಂದಮಾನೇ ಬಹಿರ್ಜ್ಞಾನೇ ತದಂಗುರವದು ಉದ್ಭವೇ ಅಂತ ಉದಾಹರಣೆಯನ್ನು ಕೊಡ್ತಾರೆ ಸುರೇಶ್ವರ. ಅದನ್ನು ಬಿಡಿಸ್ತಾರೆ ವ್ಯಾಖ್ಯಾನಕಾರರು. ಈ ಅಮೂರ್ತವಾದಂತಹ ವಸ್ತು ಅದು ನಮ್ಮ ಇಂದ್ರಿಯಗಳ ಮೂಲಕ ಮತ್ತು ಮನಸ್ಸು ಇದರ ಮೂಲಕ ಹೊರಗೆ ಹೋಗುತ್ತೆ. ಹಾಗೆ ಹೊರಗೆ ಹೋದಾಗ ಅದು ಕ್ರಿಯೆಗೆ ಒಳಪಟ್ಟು ಸ್ಪಂದನಕ್ಕೆ ಚಲನಕ್ಕೆ ಒಳಪಟ್ಟು ಒಂದು ಅನುಭವವನ್ನು ನಮಗೆ ತಂದುಕೊಡುತ್ತೆ, ಅಥವಾ ಒಂದಲ್ಲಿ ವಿಶೇಷವಾದಂಥ ಜ್ಞಾನವನ್ನು ಅರಿವನ್ನು ಅದು ತಂದುಕೊಡುತ್ತೆ. ಇದು ನಮ್ಮ ವ್ಯವಹಾರವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಗೆ ಅಂದರೆ ಅಂಕುರವದು ಅಂತ ಉದಾಹರಣೆಯನ್ನು ಕೊಡ್ತಾರೆ. ಏನದು ಅಂಕುರವದು ಅಂತಂದರೆ, ಬೀಜವನ್ನು ನೋಡಿದರೆ ನಮಗೆ ಯಾರಿಗೂ ಅದರೊಳಗೆ ಏನಿದೆ ಇಂಥ ಒಂದು ದೊಡ್ಡ ಮರ ಇದೆ ಅಂತ ಯಾರಿಗೆ ಏನು ಗೊತ್ತಾಗೋದಿಲ್ಲ, ಯಾಕಂದ್ರೆ ಕಾಣೋದಿಲ್ಲ, ಮರ ಬೀಜಗಳಿಗೆ ಇರೋದಕ್ಕೆ ಸಾಧ್ಯವೂ ಇಲ್ಲ. ಆದರೆ ಅದೇ ಅಂಕುರಕ್ಕೆ ಅಂದರೆ ಆ ಬೀಜಕ್ಕೆ ಸ್ವಲ್ಪ ನಾವು ಅದನ್ನು ಭೂಮಿಗೆ ಹಾಕಿ ನೀರು ಹಾಕಿ ಮಾಡಬೇಕಾದಲ್ಲ ಅದಕ್ಕೆ ಪರಿಷ್ಕಾರಗಳು ಸಂಸ್ಕಾರಗಳು ಮಾಡಿದರೆ ಆವಾಗ ಅದು ಅದನ್ನು ಸಸಿಯಾಗಿ ಆಮೇಲೆ ಅದೇ ಮರ ಆಗುತ್ತೆ. ಬೀಜದ ಒಳಗೆ ನಮಗೆ ಕಂಡೇ ಇಲ್ಲದಂತಹ ಒಂದು ಮರ ಅದೇ ಕೆಲವೇ ದಿನಗಳಲ್ಲಿ ಮೇಲಕ್ಕೆ ಬರುತ್ತೆ. ಬರೋದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಒಂದು ಶಕ್ತಿ ಇತ್ತು ಮೊದಲೇ, ಅದು ಅಮೂರ್ತ, ಅದು ಮೂರ್ತವಲ್ಲ. ಆದರೆ ಅದಕ್ಕೆ ನೀವೇ ಮೊದಲಾದ ನೀರು ಗೊಬ್ಬರ ಮೊದಲಾದ್ದೆಲ್ಲ ಸೇರಿತು ಎಂದು ಆವಾಗ ಅದು ಮೇಲಕ್ಕೆ ದೊಡ್ಡದಾಯಿತು ಎದ್ದು ಕಾಣಿತು ಅಂತ ನಮಗೆ ಬಹುದ ಅನುಭವ ಇದೆ. ಹಾಗೆ ಅಮೂರ್ತವಾದಂತಹ ಒಂದು ವಸ್ತು ಏನಿದೆ ಅದನ್ನೂ ಕೂಡ ಈ ಜ್ಞಾನ ಮತ್ತು ಕ್ರಿಯಾ ಅನ್ನತಕ್ಕಂಥದ್ದು ಇದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಬೇಡ. ಅದಕ್ಕೆ ಈ ಉಪಾಧಿ ಅನ್ನೋದು ಸೇರಿದಾಗ ಶರೀರದಲ್ಲಿ ಇಂದ್ರಿಯರಲ್ಲಿ ಮನಸ್ಸಿರಲಿ ಬುದ್ಧಿಯಲ್ಲಿ ಅಹಂಕಾರದಲ್ಲಿ ಇದು ಸೇರಿದಾಗ ಅದು ಈ ಕ್ರಿಯೆ ಮತ್ತು ಜ್ಞಾನ ಇವುಗಳನ್ನು ಉಂಟು ಮಾಡುತ್ತದೆ ಅನ್ನೋದ್ರಲ್ಲಿ ಯಾಕೆ ಸಂದೇಹ? ಸಂದೇಹವೇ ಬೇಕಾಗಿಲ್ವಲ್ಲ ಅಂತ ಉತ್ತರವನ್ನು ಕೊಡ್ತಾರೆ. ತದು ಅಂಕುರವದು ಉದ್ಭವೇ, ಮೊಳಕೆ ಅಂತೆ ಅದು ಖಂಡಿತವಾಗಿ ಮೇಲಕ್ಕೆ ಬರುತ್ತದೆ.
ಕಾಣುತ್ತೆ. ಮೂರ್ತ ದ್ರವ್ಯದೊಟ್ಟಿಗೆ ಅದರ ಸಂಯೋಗ, ಅದರ ಸಂಪರ್ಕ ನಮಗೆ ಕಾಣುತ್ತೆ. ಆ ಸಾಧ್ಯತೆ ಇದೆ. ಅದಕ್ಕೆ ಉದಾಹರಣೆ ಮೊಳಕೆ, ಅದೇ ಉದಾಹರಣೆ ಅಂತ ಹೇಳ್ತಾರೆ. ಆದ್ದರಿಂದ ಏನು ತೀರ್ಮಾನ ಮಾಡಬೇಕಾಯಿತು ಅಂದರೆ, ನಮ್ಮ ಒಳಗಿರತಕ್ಕಂಥ ಚೇತನ ವಸ್ತು, ಅಂತರ್ಯಾಮಿಯಾಗಿರತಕ್ಕಂಥ ಪರಮಾತ್ಮ ವಸ್ತು, ಅದು ಈ ಪ್ರಾಣವೇ ಮೊದಲಾಗಿರತಕ್ಕಂತಹ, ವಿಶೇಷವಾಗಿ ಪ್ರಾಣಕ್ಕೆ ಒಂದು ವಿಶೇಷ ಶಕ್ತಿಯನ್ನು ತುಂಬಿದಾಗ, ಆ ಪ್ರಾಣ ಮತ್ತೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಮ ಕೈ, ನಮ್ಮ ಕಾಲು, ನಮ್ಮ ಕಣ್ಣು ಇತ್ಯಾದಿ ಎಲ್ಲವೂ ಕೂಡ ಕೆಲಸ ಮಾಡ್ತವೆ. ಹಾಗಾಗಿ ನಾನು ಮಾಡ್ತೇನೆ, ನಾನು ನೋಡ್ತೇನೆ ಇತ್ಯಾದಿ ನಮ್ಮ ಕ್ರಿಯೆಗಳ ಬಗ್ಗೆ ಆಗಲಿ, ಅರಿವಿನ ಬಗ್ಗೆ ಆಗಲಿ ನಾವು ಹೇಳಿದರೂ ಕೂಡ ಅದು ನಮ್ಮದಲ್ಲ, ಅದು ಮೂಲತಃ ಅದು ಪರಮೇಶ್ವರನೇ ಅಂದರೂ ತೀರ್ಮಾನ. ಇಷ್ಟು ಮೂರು ಶ್ಲೋಕಗಳಲ್ಲಿ ಅದನ್ನು ನಮಗೆ ಮನಸ್ಸಿಗೆ ವಿಶೇಷವಾಗಿ ಹೇಳ್ತಾರೆ. ಆ ಕ್ರಿಯೆ ಬಗ್ಗೆ ಇನ್ನೂ ಸ್ವಲ್ಪ ಅದನ್ನು ಹಿಡಿಸ್ತಾರೆ. ನಾನು ಹೇಳ್ತೇನೆ ಮತ್ತು ಈ ಮೂರಲ್ಲಿ ನಾವು ಸಂಧ್ಯಾ ಇದ್ದರೆ ಕೇಳ್ತಾರೆ. ಬೀಜಮುಕ್ತವಾಗಿದೆ. ನಾನು ಹೇಳಿದ್ದು ಬೀಜದೊಳಗೆ ವೃಕ್ಷ, ಬೀಜದೊಳಗೆ ವೃಕ್ಷ ಇದೆ ಅನ್ನೋದು ಅಮೂರ್ತ ತಾನೆ, ಅದು ಅಮೂರ್ತ ತಾನೆ. ಈಗ ಬೀಜ ವೃಕ್ಷವಾಗುತ್ತೆ ಅನ್ನೋದ್ರಲ್ಲಿ ಹೊರಗೆ ತೋರುವ ಬೀಜದ ಚರ್ಮ, ಅದರ ಸಿಪ್ಪೆ ಅಲ್ಲ ತಾನೆ ವೃಕ್ಷವಾಗೋದು. ಬೀಜದೊಳಗಿರುವ ಅಮೂರ್ತವಾದ ಶಕ್ತಿಯೇ ವೃಕ್ಷವಾಗೋದು ಮೊಳಕೆ ಬಂದು ಹೊಡೆದಾಗ. ಅದಾಗುತ್ತೆ ಅನ್ನೋದಕ್ಕೆ ನಮಗೆ ಪ್ರಮಾಣ ಇದೆ. ಅದು ತನ್ನಿಂತಾನೇ ಆಗೋದಿಲ್ಲ, ಅದಕ್ಕೆ ನೀರು ಇತ್ಯಾದಿಗಳು ಬೇಕು. ಹೌದಾನೆ? ಹಾಗೆ ಅಮೂರ್ತವಾದಂಥ ಪದಾರ್ಥ ಆದರೂ ಕೂಡ ಈ ದೇಹವೇ ಮೊದಲಾದ ಉಪಾಧಿಗಳ ಸಂಪರ್ಕ ಬಂದಾಗ ಕ್ರಿಯೆ ಮತ್ತು ಇದು ನಮಗೆ ಹೊರಗೆ ಕಾಣಬಹುದು. ಆದರೆ ಅದು ಇದರದ್ದಲ್ಲ, ಪರಮೇಶ್ವರಂದೇ ಅಂತ ಅನ್ನೋದಕ್ಕೆ ನಾವು ಹಿಂದಿನದ್ದನ್ನು ಇಟ್ಕೊಳ್ಬೇಕು. ಎರಡನ್ನು ಸೇರಿಸಿದಾಗ ವಿಷಯ ಸ್ಪಷ್ಟವಾಗುತ್ತೆ ಅಂತ ಸುರೇಶ್ವರ ಹೇಳಿದರು. ಹಿಂದಿನ ಶ್ಲೋಕಗಳಲ್ಲಿ ಜ್ಞಾನ ಮತ್ತು ಕ್ರಿಯೆ ಬಗ್ಗೆ ಸುರೇಶ್ವರ ಹೇಳಿದರು. ಆದರೆ ಆ ಕ್ರಿಯೆಯನ್ನು ಹೇಳಬೇಕಾದರೆ ಅದು ಕೇವಲ ಪರಿಸ್ಪಂದನ, ಅಂದರೆ ಚಲನ ರೂಪವಾದಂಥ ಅದನ್ನಷ್ಟನ್ನೇ ಇಟ್ಕೊಂಡು ಹೇಳಿದರು. ಈಗ ಹೇಳ್ತಾರೆ ಈ ಕ್ರಿಯೆಯನ್ನು ಶಾಸ್ತ್ರದಲ್ಲಿ ಮುಖ್ಯವಾಗಿ ನಾಲ್ಕು ವಿಭಾಗವನ್ನು ಮಾಡಿದ್ದಾರೆ. ಆ ನಾಲ್ಕು ವಿಭಾಗವನ್ನು ಕೂಡ ನಮಗೆ ತೋರಿಸ್ತಾ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಆ ಎಲ್ಲ ಕ್ರಿಯೆಯೂ ಕೂಡ ಅದು ಪರಮೇಶ್ವರಂದೇ ಅಂತ ಅನ್ನೋದನ್ನು ಮನಸ್ಸಿಗೆ ತರಿಸೋ ಪ್ರಯತ್ನವನ್ನು ಮಾಡ್ತಾರೆ ಸುರೇಶ್. ಉತ್ಪಾದ್ಯ ಪ್ರಾಪ್ಯ ಸಂಸ್ಕಾರ್ಯ ವಿಕಾರ್ಯೋಪಾಶ್ರಯ ಕ್ರಿಯ ಕರೋತಿ ಗಚ್ಚತಿ ಉನ್ಮಾರ್ಷ್ಟಿ ಚಿನತ್ತಿ ಇತಿ ಪ್ರತೀಯತೆ. ಆ ಕ್ರಿಯೆ ಪರಿಣಾಮ ರೂಪಕ್ಕೆ ಬಂದಾಗ, ಅಂದರೆ ಸ್ವಲ್ಪ ಮೂರ್ತ ರೂಪ ಅಂತ ನಾವಿಟ್ಕೊಳ್ಬೇಕು. ಕೇವಲ ಈ ಸ್ಪಂದನ ಚಲನ ರೂಪವಾದ್ದು ಎಲ್ಲ ಸರಿ ನಮಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದೇ ಪರಿಣಾಮವನ್ನು ಹೊಂದಿದಾಗ ಆ ಕ್ರಿಯೆ ನಮಗೆ ಅದು ಅನುಭವಕ್ಕೆ ಬರುತ್ತೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಾವುದು? ಉತ್ಪಾದ್ಯ ಪ್ರಾಪ್ಯ ಸಂಸ್ಕಾರ್ಯ ವಿಕಾರ್ಯ ಉಪಾಶ ನಾಲ್ಕು ಕ್ರಿಯೆಗಳು ಯಾವುದ್ಯಾವುದಂದರೆ ಉತ್ಪಾದ್ಯ ಮೊದಲು ಒಂದು ವಸ್ತು ಹುಟ್ಟುತ್ತೆ, ಉತ್ಪತ್ತಿ ಆಗುತ್ತೆ ಅನ್ನೋದೊಂದು ಕ್ರಿಯೆ. ಅದು ಕ್ರಿಯೆಯಿಂದ ಆಗೋದು, ಅದೇನು ಸದ್ಯಕ್ಕೆ ಬೇಕು? ಆ ವಸ್ತು ಮೊದಲು ಇರಲಿಲ್ಲ, ಈಗ ಉತ್ಪತ್ತಿ ಆಯಿತು ಅಂತಂದರೆ ಅದು ಉತ್ಪತ್ತಿ ಆಯಿತು ಅನ್ನೋದೊಂದು ಕ್ರಿಯೆ. ಇದೊಂದು ರೂಪದ ಕ್ರಿಯೆ. ಆಮೇಲೆ ಇನ್ನೊಂದು ರೀತಿಯ ಕ್ರಿಯೆ ನಮಗೆ ಲೋಕದಲ್ಲಿ ಕಾಣುತ್ತೆ. ಏನು ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ನಾವು ಸೇರ್ಕೊಂಡ್ಬಿಡೋದು.
ಆ ದೇಶದ ನಾವು ಸಂಪರ್ಕ ಇರಲಿಲ್ಲ, ಅದನ್ನು ನಾವು ಹೊಂದಿರಲಿಲ್ಲ ಸಂಪರ್ಕವನ್ನು. ಈಗ ನಾವು ಅಲ್ಲಿ ಹೋಗಿ ಅದು ಆ ದೇಶದ ಸಂಪರ್ಕವನ್ನು ಹೊಂದಿರುವ ಆ ಪ್ರದೇಶಕ್ಕೆ ನಾವು ಹೋಗಿದ್ದೇವೆ ಅಂತಂದರೆ ಅದೊಂದು ಕ್ರಿಯೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಸೇರಿಕೊಳ್ಳುವಂಥ ಒಂದು ಕ್ರಿಯೆ ಅಥವಾ ಒಂದು ವಸ್ತುವನ್ನು ಪಡ್ಕೊಳ್ಳುವಂಥ ಒಂದು ಕ್ರಿಯೆ. ಇದು ಪ್ರಾಪ್ಯ ಅಂತ ಇನ್ನೊಂದು, ಇನ್ನೊಂದು ಸಂಸ್ಕಾರ್ಯ ಅಂತ ಮತ್ತೊಂದು. ಅನೇಕ ವಸ್ತುಗಳನ್ನು ನಾವು ವಿಶೇಷವಾಗಿ ಒಂದು ಕ್ರಿಯೆಯಿಂದ ಅದನ್ನು ಶುದ್ಧಿ ಮಾಡ್ತೇವೆ. ಉದಾಹರಣೆಗೆ ಒಂದು ಪಾತ್ರೆ ಇದೆ ಅಂತ ಹೇಳ್ಕೊಳ್ಳೋಣ, ಹಿತ್ತಾಳೆದ್ದು ತಾಮ್ರದ್ದು ಬೆಳ್ಳಿದ್ದು, ಅದು ಸ್ವಲ್ಪ ಮಲಿನ ಆದಾಗ ಅದಕ್ಕೆ ಏನು ಹಾಕಬೇಕು ಅದನ್ನು ಹಾಕಿ ನಾವು ಅದನ್ನು ಶುದ್ಧ ಮಾಡ್ತೇವೆ, ಆ ಮಾಲಿನ್ಯವನ್ನು ತೆಗಿತೇವೆ. ಆ ಮಾಲಿನ್ಯ ತೆಗೆದಾಗ ಒಂದು ಹೊಳಪು ಜೋ ಚೆನ್ನಾಗಿ ಬರುತ್ತೆ. ಇದು ಒಂದು ಕ್ರಿಯೆ. ಈಗ ಸಂಸ್ಕಾರ್ಯ ಅಂತ ನಾವು ಹೇಳ್ತೇವೆ. ಅದಾದ ಮೇಲೆ ವಿಕಾರ್ಯ, ವ್ಯತ್ಯಾಸವನ್ನು ಹೊಂದತಕ್ಕಂಥದ್ದು. ವಸ್ತುವೇ ವ್ಯತ್ಯಾಸವನ್ನು ಹೊಂದುತ್ತೆ. ಹೀಗೆ ನಾಲ್ಕು ರೂಪದ ಕ್ರಿಯೆಗಳಿವೆ. ಎಲ್ಲ ಕ್ರಿಯೆಗಳು ಇದರಲ್ಲೇ ಬಂದು ಸೇರ್ಕೊಂಡ್ಬಿಡ್ತವೆ. ಇನ್ನೆಲ್ಲ ಸಣ್ಣ ಪುಟ್ಟ ಕ್ರಿಯೆಗಳೆಲ್ಲ ಒಂದಲ್ಲ ಒಂದು ಈ ನಾಲ್ಕು ವಿಭಾಗದಲ್ಲಿ ಸೇರ್ಕೊಳ್ತವೆ. ಇದನ್ನು ಶಾಸ್ತ್ರದಲ್ಲಿ ನಾಲ್ಕು ಪ್ರಮುಖವಾಗಿ ಭಾಗ ಮಾಡಿದ್ದಾರೆ. ಉದಾಹರಣೆ ಸುರೇಶ್ವರೇ ಕೊಡ್ತಾರೆ, ಹಾಗಾಗಿ ನಾನು ಅದನ್ನೇ ಕೊಡ್ತೇನೆ. ಕರೋತಿ ಅಂತ ಒಂದು ಉತ್ಪಾದ್ಯ ಅನ್ನೋದಕ್ಕೆ, ಯಾವುದೇ ವಸ್ತುವನ್ನಾದರೂ ಮಾಡ್ತಾನೆ ಉಂಟು ಮಾಡ್ತಾನೆ ಇತ್ಯಾದಿ ನಾವು ಹೇಳ್ತೇವಲ್ಲ ಅದಕ್ಕೆ ಕರೋತಿ. ಆಮೇಲೆ ಹೋಗಿ ಸೇರ್ತಾನೆ ಅನ್ನೋದಕ್ಕೆ ಗಚ್ಚತಿ, ಇದೊಂದು ಕ್ರಿಯೆ. ಆಮೇಲೆ ಉನ್ಮಾರ್ಷಿ ಅಂದರೆ ತೊಳೆಯೋದು, ಸ್ವಚ್ಛ ಮಾಡೋದು ಯಾವುದಾದ್ರು ಒಂದು ವಸ್ತುವನ್ನು ಉಪಯೋಗಿಸಿ, ಇದೊಂದು ಸಂಸ್ಕಾರ. ಅದನ್ನು ಸಂಸ್ಕಾರ್ಯಕ್ಕೆ ಉದಾಹರಣೆಯಾಗಿ ಉನ್ಮಾರ್ಷಿ ಅನ್ನೋದನ್ನು ಕೊಡ್ತಾರೆ ಸುರೇಶ್. ಆಮೇಲೆ ವಿಕಾರವನ್ನು ಹೊಂದೋದಕ್ಕೆ ಚಿನತ್ತಿ ಅನ್ನೋದನ್ನು ಕೊಡ್ತಾರೆ. ಒಳ್ಳೆ ಸಸಿ ಇತ್ತು ಅಥವಾ ಮರ ಇತ್ತು, ಎತ್ತಿ ಕೊಡಲಿದ್ದೋ ಮಚ್ಚಿನಿಂದಲೋ ಏಟು ಹಾಕಿ ಕುಂಡು ಮಾಡಿಬಿಟ್ಟ, ಕುಂಡು ಮಾಡಿ ಆಮೇಲೆ ಅದಕ್ಕಿಂತ ಒಂದು ಆಕಾರ ಕೊಟ್ಟ ಅಂತಂದರೆ ಅದರಿಂದ ಒಂದು ಮರ ಹೋಗಿ ಇನ್ನೊಂದು ಥರ ವಸ್ತುವಾಗಿಬಿಟ್ಟಿದೆ ಈ ಪೀಠ ಆದಾಗ. ಇನ್ನೊಂದು ವಿಕಾರ, ಮರದ ವಿಕಾರ. ಆ ವಿಕಾರ ಆದ ಹೇಗೆ ಅಂದರೆ ಒಂದು ಕ್ರಿಯೆಯಿಂದ. ಹಾಗೆ ಎಲ್ಲ ಕ್ರಿಯೆಗಳನ್ನು ಈ ನಾಲ್ಕರಲ್ಲಿ ಅಳವಡಿಸೋದಕ್ಕೆ ಅನುಕೂಲ ಆಗುವಂತೆ ಶಾಸ್ತ್ರದಲ್ಲಿ ನಾಲ್ಕು ರೀತಿ ಕ್ರಿಯೆಗಳನ್ನು ಮಾಡಿದ್ದಾರೆ. ಸುರೇಶ್ವರಿ ಹೇಳ್ತಾರೆ ಅಮೂರ್ತವಾದಂತಹ ಆ ಒಂದು ಚೇತನ ವಸ್ತು ಏನಿದೆ ಅಥವಾ ಪರಮೇಶ್ವರ ವಸ್ತು ಏನಿದೆ ಅಲ್ಲಿ ನಾನಾ ಕ್ರಿಯೆ ಇರ್ತಕ್ಕಂಥದ್ದು, ಅದು ಮೊದಲಿಗೆ ಸ್ಪಂದನ ರೂಪದಲ್ಲಿ ನಮಗೆ ಕಾಣುತ್ತೆ. ಆ ಸ್ಪಂದನವೇ ಮತ್ತು ಪರಿಣಾಮವನ್ನು ಹೊಂದಿದಾಗ ಈ ರೀತಿ ನಮಗೆ ಅನುಭವಕ್ಕೆ ಬರುವಂಥ ಎಲ್ಲ ಕ್ರಿಯೆಗಳು ಕಾಣುತ್ತೆ. ಕರೋತಿ, ಗಚ್ಚತಿ, ಉನ್ಮಾರ್ಷಿ, ಚಿನಂತಿ ಮೊದಲಾದಂತಹ ಎಲ್ಲರೂ ಬರುತ್ತಾರೆ. ಪರಿಣಾಮ ರೂಪದಲ್ಲಿ ನಾವು ಕ್ರಿಯೆಯನ್ನು ಗುರುತು ಹಿಡಿದು ಹೇಗೆ ಅಂದರೆ ಈ ರೂಪದಲ್ಲಿ ಅಂತ ಈ ನಾಲ್ಕು ನಮಗೆ ಸಂದೇಹದಲ್ಲಿ. ಆಮೇಲೆ ಹೇಳ್ತಾರೆ ಈಗ ಇನ್ನೊಂದು ಸಂದೇಹ, ಜೀವಾತ್ಮ ಪರಮೇಶ್ವರನೇ ಅಂತ ಹೇಳಿದರು ಸುರೇಶ್ವರ ಭಗವತ್ಪಾದರ ಅಭಿಪ್ರಾಯ. ಅಲ್ಲಿ ಅವನಿಗೆ ಮತ್ತೆ ಸಂದೇಹ, ಅದು ಹೇಗೆ ಸಾಧ್ಯ? ಜೀವಾತ್ಮಲ್ಲೆಲ್ಲ ಒಂದೇ ಎರಡೇ ಭೇದಗಳು, ವ್ಯತ್ಯಾಸಗಳು, ಏರುಪೇರುಗಳು, ಮನುಷ್ಯರಲ್ಲೇ ಎಷ್ಟೋ ಏರುಪೇರುಗಳು, ಆಮೇಲೆ ಬೇರೆ ಜೀವಿಗಳಿದ್ದಾವೆ ಅವುಗಳು ಜೀವಾತ್ಮರೇ, ಪ್ರಾಣಿಗಳೇ, ಜೀವಿರುವಂತಕ್ಕಂಥ ವಸ್ತುಗಳೇ, ಅದೆಲ್ಲ ನೋಡಿದರೆ ಆ ಪರಮೇಶ್ವರನೇ ಇದೆಲ್ಲ ಅಂತ ಹೇಳೋದು ಮುಖ್ಯ ಚರ್ಚೆ. ಅದು ನನಗೆ ಸರಿ ಹೋಗಿಲ್ಲ ಕಾಣುತ್ತೇವೆ ಅಂತ ಒಂದು ಸಂದೇಹ ಬರುತ್ತೆ ಅನುಭವದಲ್ಲಿರ್ತಕ್ಕಂಥ. ಅದಕ್ಕೆ ಸುರೇಶ್ ಹೇಳ್ತಾರೆ ಶಿವೋ ಬ್ರಹ್ಮಾದಿ ದೇಹೇಶು ಸರ್ವಜ್ಞ ಇತಿ ಭಾಸತೆ ದೇವತೆರಿಯಂ ಮನುಷ್ಯೇಶು ಕಿಂಚಿಜ್ಞ ತಾರತಮ್ಯತಃ ಜರಾಯುಜೋ ಅಂಡಜಶ್ಚೈವ ಸೇಜಜ ಪುನರುದ್ಭಿದಃ ಏತೇ ಚತುರ್ವಿಧ ಪೂರ್ವದೇ ಪೂರ್ವಂ ಕ್ರಮಶಃ ನ್ಯೂನವೃತ್ತಯಃ ಅಂತ ಹೇಳ್ತಾರೆ. ಅವನು ಪ್ರಶ್ನೆ ಮಾಡಿದ್ದಾನೆ ಸರ್ವಜ್ಞತ್ವ ಪರಮಾತ್ಮನಿಗೆ, ಜೀವಾತ್ಮರಿಗೆ ಕಿಂಚಿಜ್ಞತ್ವ ಅಂದರೆ ಅಲ್ಪಜ್ಞಾನ, ಪರಮಾತ್ಮನಿಗೆ ಸರ್ವಜ್ಞಾನ ಎಲ್ಲ ಜ್ಞಾನ ಅವನಿಗಿದೆ, ಇದು ಎರಡು ಒಂದೇ ಅಂತ ನೀವು ಹೇಳಿದ್ರಲ್ಲ ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೀಗ ಆ ಉತ್ತರವನ್ನು ಭಗವತ್ಪಾದನ ಸ್ತೋತ್ರದಲ್ಲಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ, ಅದನ್ನು ಬಿಡಿಸಿ ನಮಗೆ ಸುರೇಶ್ವರಿಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ ಸ್ವಲ್ಪ ಈ ಜೀವಿಗಳಲ್ಲಿ ನಾಲ್ಕು ವಿಧ, ಹೇಗೆ ಕ್ರಿಯೆಗಳಲ್ಲಿ ನಾಲ್ಕು ವಿಧವೋ ಹಾಗೆ ಜೀವಿಗಳಲ್ಲಿ ನಾಲ್ಕು ವಿಧ. ಏನದು ಅಂದರೆ ಜರಾಯುಜ ಅಂತ ಒಂದು ವಿಭಾಗ, ಅಂದರೆ ಒಂದು ಪೊರೆ, ಆ ಪೊರೆಯನ್ನು ಕಳಚಿ ಯಾವ ಒಂದು ಜೀವಿಗಳು ಹೊರಬರ್ತಾವೋ ಅಂಥ ಜೀವಿಗಳಿಗೆ ಜರಾಯುಜರು ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ.
ಗರ್ಭದೊಳಗೆ ತಾಯಿಯ ಗರ್ಭದೊಳಗಿರ್ತಕ್ಕಂಥ ಒಂದು ಪೊರೆ ಅದು ಆವರಿಸಿರುತ್ತೆ ಶಿಶುವಿಗೆ ಗರ್ಭದೊಳಗಿರುವಾಗ ಅದನ್ನು ಕಳಚಿ ನಾವು ಗರ್ಭದಿಂದ ಹೊರಬಂದಿದ್ದೇವೆ ಹೊರಬರ್ತಾರೆ ಹೊರಬರುತ್ತೇವೆ ಈ ಆದ್ದರಿಂದ ನಾವೆಲ್ಲರೂ ಕೂಡ ಜರಾಯುಜರು ಇದೊಂದು ಗುಂಪಿದೆ ಅದು ನಾಲ್ಕು ಗುಂಪುಗಳನ್ನು ಹೇಳೋದು ನಮಗೆ ಸ್ಪಷ್ಟವಾಗುತ್ತೆ ಇದು ಅತ್ಯಂತ ಪ್ರಸಿದ್ಧ ಹೌದು ಒಂದು ದೃಷ್ಟಿಯಿಂದ ಅದು ಯಾರು ಯೋಚನೆ ಮಾಡೋದಿಲ್ಲ ಅಷ್ಟು ಆಮೇಲೆ ಅಂಡಜಶ್ಚೈವ ಹೀಗೆ ಕೆಲವು ಪ್ರಾಣಿಗಳು ಜನ್ಮವನ್ನು ಪಡೆದರೆ ಇನ್ನು ಕೆಲವು ಪ್ರಾಣಿಗಳಿಗೆ ಇದು ಹೊರಗಿರೆ ಎಂಥದ್ದು ಇಲ್ಲ ಮೊಟ್ಟೆ ಅಂಡದಿಂದ ಹೊರಬರ್ತಾರೆ ಗರ್ಭದಿಂದ ಬರುವಾಗಲೇ ಈ ಥರ ಹೊರಬರುವುದಿಲ್ಲ ನಮ್ಮ ಥರ ಹೊರಬರುವುದಿಲ್ಲ ಆದರೆ ಮೊಟ್ಟೆಯಿಂದ ಹೊರಬಂದಿರ್ತಾರೆ ಜೀವಿಗಳು ಅವುಗಳೆಲ್ಲ ಅಂಡಜಗಳು ಅಂತ ಅದೆಲ್ಲ ಸೇರ್ತದಲ್ಲಿ ಪಕ್ಷಿಗಳಿರ್ಬೋದು ಹಾವು ಮೊದಲಾದಿರ್ಬೋದು ಯಾವುದ್ಯಾವುದು ಮೊಟ್ಟೆಯಿಂದ ಹೊಟ್ಟಿ ಬರುತ್ತೋ ಅದೆಲ್ಲ ಸೇರ್ಬೋದು ಅಂಡಜಗಳು ಜರಾಯುಜದಲ್ಲೂ ಅಷ್ಟೇ ಮನುಷ್ಯರು ಸೇರಿದ್ದು ನಾವು ಪಶುಗಳಲ್ಲಿಯೂ ಎಲ್ಲಿ ಈ ಒಂದು ಪ್ರಕ್ರಿಯೆ ಕಾಣುತ್ತೋ ಅದೆಲ್ಲ ಅಲ್ಲಿ ಬಂದ್ಬಿಡುತ್ತೆ ಆಮೇಲೆ ಸ್ವೇದಜಃ ಬೆವರಿಂದ ಹುಟ್ಟತಕ್ಕಂಥದ್ದು ಹೇನು ಇತ್ಯಾದಿಗಳು ಯಾವುದು ಯೂಕ ಯೂಕ ಅಂತಕ್ಕಂಥ ಸಂಸ್ಕೃತದಲ್ಲಿ ಅದೆಲ್ಲ ಬೆವರಿಂದ ಹುಟ್ಟತಕ್ಕಂಥದ್ದು ಕ್ರಿಮಿಗಳು ಅದೊಂದು ಗುಂಪದು ಆಮೇಲೆ ಪುನರುದ್ಭಿದ ಬೀಜ ಸಸ್ಯಗಳು ಉದಾಹರಣೆಗೆ ಅದು ಒಡೆದು ಹೊರಬಂದುಬಿಡ್ತಾರೆ ಬೀಜ ಇರುತ್ತೆ ಆ ಬೀಜ ಒಡೆದು ಹೊರಬಂದು ಆ ತನ್ನ ಅಸ್ತಿತ್ವವನ್ನು ತೋರಿಸಿಕೊಡುತ್ತೆ ಮರಗಳೇ ಮೊದಲಾದಂಥದ್ದು ಹೀಗೆ ನಾಲ್ಕು ವಿಧವಾದಂತಹ ಒಂದು ಜೀವಿಗಳು ನಮಗೆ ಲೋಕದಲ್ಲಿ ಕಾಣ್ತವೆ ಈ ಎಲ್ಲ ಜೀವಿಗಳಲ್ಲಿ ಏತೇ ಚತುರ್ವಿಧ ಪೂರ್ವ ಕ್ರಮಶಃ ನ್ಯೂನವೃತ್ತಯ ಇದನ್ನು ಗಮನಿಸಬೇಕು ಅಂತಾರೆ ಸುರೇಶ್ವರು ಶಾಸ್ತ್ರವನ್ನು ಸತ್ಯ ಇದು ಇದನ್ನು ಎಂಥವ್ರು ಒಪ್ಪಲೇಬೇಕು ವಿಚಾರ ಮಾಡಿದರೆ ಬೇರೆ ವಿಚಾರ ಯಾಕೆ ಹೇಳ್ತೇನೆ ಅಂತಂದರೆ ಅವರು ನ್ಯೂನವೃತ್ತಯ ಶಬ್ದ ಪ್ರಯೋಗ ಮಾಡಿದರು ಕೆಲವರಿಗೆ ಸ್ವಲ್ಪ ಇಷ್ಟವಾಗುತ್ತೋ ಇಲ್ಲ ಆದರೆ ವಸ್ತುಸ್ಥಿತಿ ಒಪ್ಪಲೇಬೇಕು ಅದನ್ನು ಏನಿದಕ್ಕೆ ಅರ್ಥ ಅಂತಂದರೆ ದೇವತಿರಿಯಂ ಮನುಷ್ಯೇಶು ಕಿಂಚಿಜ್ಞ ತಾರತಮ್ಯತಃ ನೋಡಿ ಒಬ್ಬ ದೇವತಾ ಶರೀರವನ್ನು ಪಡೆದಿದ್ದಾನೆ ಅಂತ ಇಟ್ಕೊಳ್ಳೋಣ ದೇವರಾಗಿ ದೇವರು ಅಂತ ಇಟ್ಕೊಳ್ಳೋಣ ಹಾಗೆ ಇನ್ನೊಬ್ಬ ತಿರಿಯಂ ಇನ್ನೊಂದು ಜೀವಿ ಹಾವು ಈ ಥರದ ಒಂದು ಪ್ರಾಣಿಗಳು ತಿರಿಯ ಪ್ರಾಣಿಗಳು ತೆವಳ್ಕೊಂಡು ಹೋಗತಕ್ಕಂಥ ಪ್ರಾಣಿಗಳು ಇನ್ನು ನಾವು ಮನುಷ್ಯರು ಇದರಲ್ಲೆಲ್ಲ ಏರುಪೇರುಗಳು ಕಾಣ್ತವಲ್ಲ ಪರಮೇಶ್ವರಂದೇ ಅಂಶ ಆದರೆ ಅದು ಹೇಗೆ ಇದೆಲ್ಲವೂ ಏರುಪೇರುಗಳು ಕಾಣ್ತವೆ ದೇವತೆಗಳಿಗೆ ಅವರ ಒಂದು ಸುಖ ಅವರ ಒಂದು ಬುದ್ಧಿಮತ್ತೆ ಅವರ ಒಂದು ಪರಾಕ್ರಮ ಅದೊಂಥರ ಬೇರೆ ಈ ಮನುಷ್ಯರಾದ ನಮ್ಮ ಒಂದು ಕಥೆಯೇ ಬೇರೆ ಮನುಷ್ಯರಲ್ಲಿ ಇನ್ನು ಬೇಕಾಷ್ಟು ಬೇರೆ ಇದೆ ನಾನು ಆಗಲೇ ಹೇಳಿದೆ ಹಾಗೆ ಇನ್ನು ಬೇರೆ ಜೀವಿಗಳಲ್ಲಿ ನೋಡಿದರೂ ಕೂಡ ನಮಗೆ ವ್ಯತ್ಯಾಸ ಕಾಣುತ್ತೆ ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂದರೆ ಒಂದೇ ಉತ್ತರ ಕೊಡ್ತಾರೆ ಸುರೇಶ್ವರರು ಏನು ಅಂತಂದರೆ ತಾರತಮ್ಯತಃ ಅದು ಹೇಗೆ ಕಾಣುತ್ತೆ ಅಂತಂದರೆ ಅದಕ್ಕೆ ಅವರವರ ಉಪಾಧಿ ಅಂದರೆ ಅವರವರ ಶರೀರವೇ ಕಾರಣ ಆ ಶರೀರದಿಂದಲಾಗಿ ಅವರಲ್ಲಿ ಆ ತಾರತಮ್ಯ ಬಂದಿದೆ ಪರಮೇಶ್ವರನೇ ಎಲ್ಲರೂ ಪರಮೇಶ್ವರರೇ ಅದರಲ್ಲೇನು ಸಂದೇಹವೇ ಇಲ್ಲ ಅದೊಂದು ಹಾವು ಅಷ್ಟೇ ಇರುವೆನೂ ಅಷ್ಟೇ ಎಲ್ಲವೂ ಅಷ್ಟೇ ಎಲ್ಲ ಚೇತನ ವಸ್ತುಗಳೇ ಆದರೆ ಆಯಾಯ ಈ ಶರೀರದಿಂದಲಾಗಿ ಅವರಿಗೆಲ್ಲರಿಗೂ ಕೂಡ ಆ ಏರುಪೇರು ದೇವತೆಗಳ ಒಂದು ಇದು ಬೇರೆ ಮನುಷ್ಯರದ್ದು ಬೇರೆ ಹಿರಿಯ ಪ್ರಾಣಿಗಳದ್ದು ಬೇರೆ ಈ ಪಶು ಪಕ್ಷಿಗಳದ್ದೆಲ್ಲ ಬೇರೆ ಅಥವಾ ಮರದ ಸಸ್ಯಗಳದ್ದು ಬೇರೆ ಎಲ್ಲ ಅಲ್ಲಿ ಜ್ಞಾನ ಮತ್ತು ಈ ಕ್ರಿಯೆ ಇದೆಲ್ಲದರಲ್ಲೂ ಏರುಪೇರು ಕಾಣೋದಕ್ಕೆ ಮುಖ್ಯವಾದ ಕಾರಣ ಆಯಾಯ ಉಪಾಧಿ ಅದರಿಂದಲಾಗಿ ಈ ಭೇದ ಕಾಣ್ತಾ ಇದೆ ಈ ನಾಲ್ಕು ವಿಧವಾದಂತಹ ಜೀವಾತ್ಮರುಗಳಲ್ಲಿ ಅಂತ ಹೇಳ್ತಾರೆ ಇದೇ ಅಲ್ಲಿ ಪರಮಾತ್ಮ ಸರ್ವಜ್ಞ ನಾವು ಅಲ್ಪಜ್ಞರು ಅಲ್ಪಜ್ಞರಷ್ಟೇ ಅಲ್ಲ ಅಲ್ಪಜ್ಞರಲ್ಲಿ ಅಲ್ಪಜ್ಞರು ಕೆಲವುದರಲ್ಲಿ ಆ ಜ್ಞಾವೇ ಇಲ್ಲ ಜ್ಞಾನವೇ ಇಲ್ಲ ಅಂಥ ಜೀವಿಗಳು ಬೇರೆ ಏನಿಲ್ಲ ಹುಟ್ಟು ಸಾವಷ್ಟೇ ಎರಡೇ ಯಾವ ಜ್ಞಾನವೇ ಇಲ್ಲ ಅನ್ನೋ ಪರಿಸ್ಥಿತಿ ಎಷ್ಟೋ ಕ್ರಿಮಿಗಳಿಗಿದೆ ಹಾಗೆಂತ ಪಾಪ ಅವುಗಳು ಜೀವಿಗಳೇ ಅದಕ್ಕೇನು ಕಾರಣ ಆಯಾಯ ಉಪಾಧಿ ಆಯಾಯ ಶರೀರ ಅದಕ್ಕೆ ತಾನೇ ನಮ್ಮ ಶಾಸ್ತ್ರ ಹೇಳೋದು ಈ ಸತ್ಯ ತಿಳ್ಕೊಂಡು ನಮ್ಮ ಹಿಂದಿನವರು ಮತ್ತೆ ಮತ್ತೆ ಎಚ್ಚರಿಸಿದರು ನೀನು ಶರೀರವನ್ನು ಯಾವ ಶರೀರ ಪಡಿಬೇಕು ಅಂತ ಈಗಲೇ ಲೆಕ್ಕಾಚಾರ ಹಾಕುವ ಮನುಷ್ಯನಾಗಿರುವಾಗಲೇ ಅದು ಹಾಕದೆ ಇನ್ನು ಯಾವುದ್ಯಾವುದೋ ಶರೀರವನ್ನು ಪಡ್ಕೊಂಡು ಯಾಕಾದರೂ ಗೋಳಿಕೊಳ್ತೀಯ ಮುಂದಕ್ಕೆ ಅಂತ ಎಚ್ಚರಿಸಿದ್ದು ಈ ಕಾರಣಕ್ಕೋಸ್ಕರ ಈ ಎಲ್ಲ ಭೇದ ಇದು ಬರೋದು ಶರೀರದಿಂದ ಆ ಶರೀರವನ್ನು ಪಡೆಯೋದರಿಂದ ಆ ಶರೀರವನ್ನು ಪಡೆಯೋದಕ್ಕೆ ಸ್ವಾತಂತ್ರ್ಯ ನಮಗಿದೆ ಮನುಷ್ಯರಾಗಿ ಹುಟ್ಟಿದವರಿಗೆ ಬೇರೆಯವರಿಗಿಲ್ಲ ಮನುಷ್ಯರಾಗಿ ಹುಟ್ಟಿದ ನಮಗೆ ಸ್ವಾತಂತ್ರ್ಯ ಬೇರೆ ಹೇಗೆ ಅಂದರೆ ಶಾಸ್ತ್ರಕ್ಕನುಸಾರವಾಗಿ ನಡ್ಕೊಂಡು ಹೋಗೋದು
ಯಾಕೆ ಅಂತಂದರೆ ಆ ತಾರತಮ್ಯ ಬರುವುದು ಈ ಶರೀರದಿಂದ, ಅಲ್ಪಜ್ಞ ಮತ್ತು ಸರ್ವಜ್ಞ ಇತ್ಯಾದಿಗಳ ವ್ಯತ್ಯಾಸ ಬರುವುದು ಶರೀರದ ಕಾರಣದಿಂದ. ಇದಾನೀಂ ಸರ್ವಜ್ಞತ್ವ ಕಿಂಚಿಜ್ಞತ್ವೇ ಏಕಸ್ಮಿನ್ನಪಿ ಉಪಾಧಿ ಭೇದೇನ ಅಪಿ ಅವತಿಷ್ಠೇತೆ ಇತ್ಯುಪಪಾದಯತಿ. ಉಪಾಧಿ ಭೇದದಿಂದಲಾಗಿ ಈ ಒಂದು ವ್ಯತ್ಯಾಸ ಇದು ಕಂಡು ಬರುತ್ತೆ ಅಂತ ಸುರೇಶ್ವರರು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ಶ್ರುತಿ ಪ್ರಮಾಣವನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಪುರುಷೇತು ಏವ ಅವಿಸ್ತರಂ ಆತ್ಮ, ಮನುಷ್ಯನಲ್ಲೇ ಆ ಪೂರ್ಣ ಪ್ರಮಾಣದ ಒಂದು ಈಶ್ವರತ್ವ ಕಾಣುತ್ತೆ. ಇದು ಮಾತ್ರ ಅತಿ ಮುಖ್ಯವಾದ ಮಾತು. ಅವರು ವ್ಯಾಖ್ಯಾನಕಾರರು ಸುರೇಶ್ವರರ ಮಾತಿಗೆ ಉಪೋದ್ಬಲಕವಾಗಿ ಕೊಡುವ ಶ್ರುತಿ ರೋಮಾಂಚನವನ್ನು ಮಾಡುತ್ತೆ. ಯದ್ಯಪಿ ಎಲ್ಲ ಜೀವಿಗಳಲ್ಲಿಯೂ ಪರಮೇಶ್ವರನೇ ಇರೋದು ಅದರ ಸಂದೇಹವಿಲ್ಲ, ಆದರೆ ಅದು ಪ್ರಕಟವಾಗುವುದು ಹೆಚ್ಚು ಕಾಣೋದು, ಅದಕ್ಕೆ ಅವಕಾಶ ಸಿಗದಿರತಕ್ಕಂಥದ್ದು ಮನುಷ್ಯ ಶರೀರವನ್ನು ನಾವು ಪಡೆದಾಗದೆ ಅಂತ ಶ್ರುತಿ. ಪುರುಷೇತು ಏವ ಅವಿಸ್ತರಂ ಆತ್ಮ, ಇದು ಎದ್ದು ಕಾಣುವಂಥದ್ದು ಪುರುಷನಂತೆ ಅಂತ ಐತರೆಯ ಆರಣ್ಯಕದಲ್ಲಿ ಬರತಕ್ಕಂಥ ಈ ಒಂದು ವಾಕ್ಯ ಮಂತ್ರ. ಅದು ವಿಸ್ತಾರವಾಗಿದ್ರ ಇದು ಮುಂದಕ್ಕೆ ಮಂತ್ರ ಇದೆ, ಸ್ವಲ್ಪ ದೊಡ್ಡ ಮಂತ್ರ. ಸಹಿ ಪ್ರಜ್ಞಾನೇನ ಸಮ್ಯನ್ ಅಸಂಪನ್ನತಮಃ ವಿಜ್ಞಾತಂ ವದತಿ ವಿಜ್ಞಾನಂ ಪಶ್ಯತಿ ವೇದ ಶ್ವಸ್ತನಂ. ಇದೆಲ್ಲ ಮನುಷ್ಯ ಶರೀರದಲ್ಲಿ ಮಾತ್ರ, ಇಲ್ಲಿ ಹೇಳುವ ಈ ಶಬ್ದಗಳೇನಿದೆ ಕೇವಲ ಮನುಷ್ಯ ಶರೀರದಲ್ಲಿ. ಅವ್ರು ಹೇಳ್ತಾರೆ ಅವನಿಗೆ ಪ್ರಜ್ಞಾ ಹೇಗಿರುತ್ತೆ ಅಂತಂದರೆ ವಿಜ್ಞಾತಂ ವದತಿ, ತಾನು ತಿಳ್ಕೊಂಡಿದ್ದನ್ನು ಹೇಳ್ತಾನೆ. ಆಮೇಲೆ ವಿಜ್ಞಾನಂ ಪಶ್ಯತಿ, ತಿಳಿದು ವಸ್ತುಗಳನ್ನು ಅದನ್ನು ಅರಿವು ಮಾಡಿಕೊಳ್ತಾನೆ. ತಾನು ತಿಳ್ಕೊಂಡಿದ್ದನ್ನು ಬಾಯಲ್ಲಿ ಹೇಳ್ತಾನೆ, ವಸ್ತುಗಳನ್ನು ತನಗೆ ತಿಳ್ಕೊಳ್ತಾನೆ. ನಾಳೆ ಏನಾಗುತ್ತೆ ಅಂತ ತಿಳಿಯುತ್ತೆ ಈ ಮನುಷ್ಯ ಪ್ರಾಣಿ ಗ್ರಹಚಾರ, ಅದು ಅದಕ್ಕೆ ಗೊತ್ತಾಗೋದಿಲ್ಲ ಬೇರೆ ಪ್ರಾಣಿಗಳಿಗೆ, ಈ ಮನುಷ್ಯ ಪ್ರಾಣಿ ಗೊತ್ತಾಗುತ್ತೆ ಅದು ಆಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರ. ಆದರೆ ನಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೋ ಇಲ್ಲ ಸ್ವಲ್ಪ ಸಂದೇಹ. ಆಮೇಲೆ ವೇದ ಲೋಕ ಅಲೋಕವು ಮರ್ತ್ಯೇನ ಅಮೃತತ್ವಂ ವೀಪ್ಸತಿ ಏವಂ ಸಂಪನ್ನ ಅಂತ ಶ್ರುತಿ. ಹಾಗಾಗಿ ಇದೆಲ್ಲ ಮನುಷ್ಯ ಶರೀರದಲ್ಲಿ ಕೊಟ್ಟಂತಹ ವಿಶೇಷ ಅವಕಾಶ ಪರಮೇಶ್ವರ ಅಂತ ಹೇಳುತ್ತೆ ಆ ಶ್ರುತಿ. ಅದನ್ನೇ ಸುರೇಶ್ವರರು ಆಯಾಯ ಉಪಾಧಿ ಭೇದಗಳಿಂದಲಾಗಿ ಈ ಒಂದು ಭೇದ ಕಾಣುತ್ತೆ. ಪರಮಾತ್ಮನೇ ಆದರೂ ಕೂಡ ಪರಮಾತ್ಮ ಸರ್ವಜ್ಞ, ನಾವೆಲ್ಲ ಕಿಂಚಿಜ್ಞರು ಅಲ್ಪಜ್ಞರು ಅಂತ ಬರೋದಕ್ಕೆ ಇದು ಕಾರಣ ಅಂತ ಹೇಳ್ತಾರೆ. ಬ್ರಹ್ಮಾದಿ ಸ್ತಂಭ ಪರ್ಯಂತ ಸ್ವಪ್ನ ಕಲ್ಪೈವ ಕಲ್ಪನಾ ಸಾಕ್ಷಾತ್ಕೃತೆ ಅನವಚ್ಛಿನ್ನೆ ಪ್ರಕಾಶೇ ಪರಮಾತ್ಮ. ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ ಸುರೇಶ್ವರು, ಎರಡೇ ಶ್ಲೋಕದಲ್ಲಿ ಇದನ್ನು ಉಪಸಂಹಾರ ಮಾಡಿರ್ತಾರೆ. ಇಲ್ಲಿ ತಾತ್ಪರ್ಯ ಏನಂದರೆ ಆ ಮಾಯಾಶಕ್ತಿಯಿಂದಲಾಗಿ ಎಲ್ಲ ಇದು ನಡೆದಿದೆ ಅಂತ ಭಗವತ್ಪಾದರು ಹೇಳಿದ್ರಲ್ಲ, ಅದನ್ನು ಸುರೇಶ್ವರು ಕೂಡ ಹೇಳಿದರು. ಅದನ್ನು ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ. ಬ್ರಹ್ಮನಿಂದ ಮೊದಲುಗೊಂಡು ಒಂದು ಚಿಕ್ಕ ಕೀಟದವರೆಗೆ, ಸ್ತಂಭ ಅಂದರೆ ಕೀಟ, ಸ್ತಂಭ ಅಂದರೆ ಕಂಬ, ಸ್ತಂಭ ಅಂತ ಅಲ್ಪಪ್ರಾಣ ಹೇಳಿದರೆ ಅದು ಕೀಟ ಅಂತ ಅರ್ಥ, ಚಿಕ್ಕ ಕೀಟ. ಅದೆಲ್ಲ ಸ್ವಪ್ನಕಲ್ಪೈವ ಕಲ್ಪನ, ಸ್ವಪ್ನದಂತೆ ಅದಷ್ಟೇ ಕಲ್ಪನೆ ಮಾಡಿಕೊಂಡ್ರು ನಾವು, ಅದು ಬಿಟ್ಟಿನೇನಿಲ್ಲ. ಸಾಕ್ಷ ಯಾವಾಗ ಅದು ಸಾಕ್ಷಾತ್ಕೃತೆ, ಯಾವಾಗ ಅನವಚ್ಛಿನ್ನೆಯ ಪ್ರಕಾಶೇ ಪರಮಾತ್ಮ, ಸ್ವಯಂ ಪ್ರಕಾಶನಾದ ಪರಮಾತ್ಮನ ಅನುಭವ ನಮಗೆ ಆಯಿತು, ಆ ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು ಅಂತಂದಾಗ ಇದೆಲ್ಲ ಕಲ್ಪನೆ ಅಂತಕ್ಕಂಥದ್ದು, ಇದೆಲ್ಲ ಮಾಯೆ ಅಂತಕ್ಕಂಥದ್ದು ನಮಗೆ ಅನುಭವ ಬರುತ್ತೆ. ಉಪನಿಷತ್ತು ಹೇಳುತ್ತೆ ಅಣುವರಣೀಯಾನ್ ಮಹತ್ವ ಮಹೀಯಾನ್ ಇತಿ ಭೇದವಾಡುತ್ತಾರೆ. ಇದು ಈ ಪರಮಾತ್ಮ ವಸ್ತು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಚಿಕ್ಕದು ಅಣು ಯಾವುದಿದೆಯೋ, ಅಣು ಅಣು ಪರಮಾಣು ಅಂತ ನಾವು ಹೇಳ್ತೀವಲ್ಲ ಅದಕ್ಕಿಂತ ಚಿಕ್ಕದು ಅಂತಂದರೆ ಅಷ್ಟು ಸೂಕ್ಷ್ಮ ಅಂತ ಅರ್ಥ. ಹಾಗೆ ಮಹತ್ವ ಮಹಾನ್ ದೊಡ್ಡದು ಅಂತ ನಮಗೇನು ಪ್ರಪಂಚದಲ್ಲಿ ಕಾಣ್ತಾ ಇದೆಯೋ ಅದಕ್ಕಿಂತ ದೊಡ್ಡದು ಅಂದರೆ ವ್ಯಾಪಕ ಸರ್ವವ್ಯಾಪಕವಾದ ವಸ್ತು, ಅತಿ ಸೂಕ್ಷ್ಮವಾದ ವಸ್ತು ಅತಿ ವ್ಯಾಪಕವಾದ ವಸ್ತು ಅಂತ ಹೇಳೋದಕ್ಕೆ ಶ್ರುತಿ ಮಹಾನಾರಾಯಣ ಉಪನಿಷತ್ತು ಅಣುವರಣೀಯ ಮಹತ್ವಮನೀಯ ಅಂತ ಈ ಮಹತ್ವವನ್ನು ಹೇಳುತ್ತೆ. ಇತಿ ವೇದವಾ ಈ ಶ್ರುತಿ ಈ ಮಾತನ್ನು ಹೇಳುತ್ತೆ. ಹಾಗೆ ರುದ್ರೋಪನಿಷದಂತೆ ಒಂದು ಸ್ತೌತಿ ಸರ್ವಾತ್ಮಕಂ ಶಿವಂ. ಈ ಎರಡು ಮಾತನ್ನು ಯಾಕೆ ಶ್ರುತಿ ಹೇಳುತ್ತೆ ಅಂತಂದರೆ ಪರಮಾತ್ಮ ಅನ್ನತಕ್ಕಂಥ ಸರ್ವಾತ್ಮನಾಗಿದ್ದಾನೆ ಅಂತ ಹೇಳೋದಕ್ಕೆ ಮಹಾನಾರಾಯಣ ಉಪನಿಷತ್ತು ಅನೋರಣೀಯ ಮಹತೋ ಮಹಿಯಾನ್ ಹೇಳಿದರೆ ರುದ್ರೋಪನಿಷತ್ತು ಕೂಡ ಇದನ್ನು ಹೇಳುತ್ತೆ. ರುದ್ರ ಪ್ರಶ್ನವನ್ನು ಅರ್ಥವನ್ನು ನಾವು ಗಮನಿಸಿದ್ದೆ ಆದರೆ ಅದರಲ್ಲಿ ಅಷ್ಟು ಮಂತ್ರಗಳಲ್ಲಿ ಒಟ್ಟಿನಲ್ಲಿ ಪ್ರತಿಪಾದನೆ ಮಾಡಿದ್ದೇನಂತಂದರೆ ಪರಮಾತ್ಮ ಸರ್ವಜ್ಞ ಅಂತ.
ಮಾಡಿದ್ದೆ ಅಂದರೆ ಪ್ರತಿಪಾದನೆ ಮಾಡಿದ್ದೆ. ಅದಕ್ಕಾಗಿ ಸುರೇಶರು ರುದ್ರೋಪರಿಷದಪ್ಪಿಯಂ ಸ್ತವತಿ ಸರ್ವಾತ್ಮಕ ಶಿವ, ಸರ್ವಾತ್ಮಕನಾದ ಶಿವನನ್ನು ಪರಮೇಶ್ವರನನ್ನು ಎರಡು ಉಪನಿಷತ್ತುಗಳು ಕೂಡ, ಅದು ಮಹಾನಾರಾಯಣ ಉಪನಿಷತ್ತಿರಲಿ ರುದ್ರೋಪನಿಷತ್ತಿರಲಿ, ಎಲ್ಲೂ ಕೂಡ ಇದೇ ಅಂಶವನ್ನು ಹೇಳುತ್ತಾರೆ. ಆದ್ದರಿಂದ ಕೊನೆಗೆ ತೀರ್ಮಾನ ಏನಂದರೆ, ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮಸ್ತಯೇ ಅಂತ ಮೊದಲನೇ ಉಲ್ಲಾಸ. ಆ ಪರಮಾತ್ಮನೇ ಈಶ್ವರನಾಗಿ ಗುರುವಾಗಿ ತಾನಾಗಿ ತನ್ನ ಸ್ವರೂಪವಾಗಿ ಆತ್ಮಸ್ವರೂಪನಾಗಿ ಗೋಚರಿಸ್ತಾನೆ. ಆದರೆ ಇದೆಲ್ಲ ಭೇದ, ಅದು ಕೇವಲ ಆ ಶರೀರವನ್ನು ಇಟ್ಟುಕೊಂಡು ಮೂರ್ತಿ ಭೇದವಾಗಿದೆ, ಉಪಾಧಿಯಿಂದಲಾಗಿ ಭೇದವಂತಾಗಿದಷ್ಟೇ ಹೊರತು ಒಟ್ಟಿನಲ್ಲಿ ವ್ಯೋಮವದ್ವ್ಯಾಪ್ತ ದೇಹ, ಆಕಾಶದಂತೆ ಅವನ ಸ್ವರೂಪ, ಅಂಥ ಆಕಾಶ ಸ್ವರೂಪಿಯಾದ ಅಂದರೆ ವ್ಯಾಪಕನಾದ ಅತಿಸೂಕ್ಷ್ಮನಾದಂಥ ಪರಮಾತ್ಮನಿಗೆ ಇದೆಲ್ಲ ಇರೋದು ಉಪಾಧಿಯಿಂದ ಅಂಥ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಹೇಳುತ್ತಾ ಮೊದಲನೇ ಶ್ಲೋಕದ ವ್ಯಾಖ್ಯಾನವನ್ನು ಸುರೇಶ್ವರ ಸಂಪಾದಿಸುತ್ತಾರೆ ಅಂತ ಹೇಳುವಂತೆ ವಿಶ್ವದಲ್ಲಿ ಮತ್ತು ಇತಿಮಿತಿಯಲ್ಲೂ ಮಾಡಬೇಕಾದ್ರೆ ಕಾಲವನ್ನು ಇದೆ. ಅದೇ ಪಾಠವಾದರೆ ವರ್ಷಗಟ್ಟಲೆ ಪಾಠ ಮಾಡಬೇಕಾದಂಥ ಗ್ರಂಥ ಇದು, ಅತ್ತೆ ಶ್ಲೋಕ ಆದರೂ ಕೂಡ. ಆದರೆ ಉಪನ್ಯಾಸಕ್ಕೆ ಇತಿಮಿತಿ ಬರುವುದರಿಂದ ಆ ಇತಿಮಿತಿಯಲ್ಲಿ ಮಾತ್ರ ತಳಹದಿಯಲ್ಲಿ ಇಷ್ಟು ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ಮತ್ತೇನಾದ್ರು ಸಂದೇಹ ಕೇಳ್ಬೋದು, ಇಲ್ಲ ಅಂದರೆ ನಾಳೆ ಗೋಪಾಲಕೃಷ್ಣ ನಿನ್ನೇನು ಭಾಳ ರಹಸ್ಯದಿಂದ ಹೇಳಿದರು, ನಾಳೆ ಸಾರಾಂಶ ಆದರೂ ಹೇಳಿ ಪರವಾಗಿಲ್ಲ ಅಂತ. ಮತ್ತೇನು ಕಾಣ್ತೇವೆ ನೋಡಿ, ಹೆಚ್ಚು ಎಲ್ಲರ ಪರವಾಗಿಯೋ ಅಥವಾ ಸ್ವಲ್ಪ ಗೊತ್ತಿಲ್ಲ, ಒಂದು ಮತ್ತೊಂದು ಮಾತು ಹೇಳಿದ್ದೆ ಅಂತಂದರೆ ಭಾಳ ಆಯಾಸ ಆಗುತ್ತೆ ಅಂತಂದ್ರೆ ಬೇಡ ಅಂತ ಹೇಳ್ಬೋದು, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳಿದ ಆಯಾಸ ನನಗೂ ನಿಮಗೂ ಅಂತ ಹೇಳೋದು, ಯಾಕೆಂದರೆ ಕಷ್ಟಪಡುವರೆಲ್ಲಗೆ ನೀವು ಗಿಡ, ನನಗೆ ಯಾವ ಕಷ್ಟವಿಲ್ಲ, ನನಗೆ ಎಂದಿನ ಜೀವನ, ನಾಳೆಯೂ ಕೂಡ ನನ್ನದು ಒಂದು ಸ್ವಲ್ಪ ವ್ಯತ್ಯಾಸ ಇಲ್ಲ, ನಾನು ಎಂದಿನಂತೆ ಇರೋದು. ಆದರೆ ನಿಮ್ಗೆ ಹಾಗಿಲ್ಲ, ನಿಮ್ಮ ಎಂದಿನ ಜೀವನ ಬೇರೆ ಇರುತ್ತೆ, ನಾಳೆಯಿಂದಲೇ ಯಶಸ್ವಿ ಮಾಡಬೇಕಾದ್ರೆ ಕಷ್ಟಪಡಬೇಕಾದ ನೀವೇ, ನನಗೆ ನೋಡಿ ಸಂತೋಷ ಪಡೋದಷ್ಟೇ ನನ್ನ ಕೆಲಸ, ಹಾಗಾಗಿ ನನಗೆ ಆಯಾಸ ಏನಿಲ್ಲ. ಆದರೆ ನಾನು ನಿನ್ನೇ ಹೇಳಿದಂತೆ ಮತ್ತೊಂದು ಸಾರಿ ನೆನಪು ಮಾಡ್ತೇನೆ, ಏನೇ ಸಂದರ್ಭ ಬಂದರೂ ಕೂಡ ಯಾರಿಗೂ ಏನು ತೊಂದರೆ ಆಗದಂತೆ ನಾನು ನನ್ನ ಈ ಕರ್ತವ್ಯವನ್ನು ಮುಗಿಸಬೇಕಾದ್ದರಿಂದ ಅವಾಗ ಸಮಯವನ್ನು ನಾವು ಹೀಗೆ ಅಂತ ನಿಗದಿ ಕರಾರುವಾಕ್ಕಾಗಿ ಮಾಡೋದಕ್ಕಾಗೋದಿಲ್ಲ ನಿನಗೆ. ಆದರೂ ಕೂಡ 6 ಗಂಟೆಗೆ ನಾವು ಸ್ವಲ್ಪ ಬಿಡುವ ಆಗ್ಬೋದು ಅಂತ ಅಂದುಕೊಳ್ಳದೆ ಆದರೂ ಕೂಡ ನಾವು ಇಲ್ಲೇ ಮಾಡಲಿಕ್ಕಾಗುತ್ತೆಯೋ ಏನೋ ಅಂತಂದರೆ ಸಂದೇಹ. ಯಾಕೆ ಅಂತಂದರೆ ಸ್ವಚ್ಛತೆ ಆಗಬೇಕಲ್ಲ, ಮತ್ತು ನಾಳೆ ಇದು ಈ ಬಿಸಿಯಲ್ಲಿ ನಾನು ಇಲ್ಲಿ ಕುತ್ಕೊಳ್ಳೋದು ಭಾಳ ಕಷ್ಟ, ಇಲ್ಲಂತೂ ಅವರು ಕುತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಈ ಇಡೀ ಲೈಫ್ ಬಿಟ್ಟೇ ಬಿಡಬೇಕಾಗುತ್ತೆ. ಅದು ಅವರ ಪಚನ ಚೆನ್ನಾಗಿ ಜೋರಾಗಿ ಉರಿಯೋದಕ್ಕೆ ಶುರುವಾಗಿರುತ್ತೆ, ಹತ್ರ ಕುತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ವೇಳೆ ನಾವು ನಾಳೆ ಚಿಂತನೆ ಮಾಡಲೇಬೇಕು ಅಂತಿದ್ದರೆ ಅವಾಗ ರಾಮಶಂಕರ ಪ್ರಸಾದಕ್ಕೆ ನೀವು ಬರಬೇಕಾಗುತ್ತೆ, ಅಲ್ಲೇ ಮಾಡಬೇಕಾಗುತ್ತೆ, ನಾಳೆ ಮಟ್ಟಿ ಮಾಡಿ ಇಲ್ಲಿ ಮಾಡೋದಕ್ಕಾಗೋದಿಲ್ಲ. ಅದನ್ನು ವಿಚಾರ ಮಾಡಿ ಹೇಳಿ ನಾನೊಂದು 2 ನಿಮಿಷ ಅದಕ್ಕೆ ಅವಕಾಶ ಕೊಡ್ತೇನೆ. ಅದ್ರ ಮೊದಲು ನಾನು ನಾಳೆ ಬಂದು ಒಂದು 2 ಮಾತುಗಳನ್ನು ಹೇಳಿ ನನ್ನ ಮಾತನ್ನ ಬಂದು ಮುಗಿಸ್ಬಿಡ್ತೇನೆ. ನಾಳೆ ಶರಚಂಡಿಕ ಒಂದು ಪೂರ್ಣಾಹುತಿ ಆಗಬೇಕಾಗಿದೆ, ಸಮಯ ಎಲ್ಲ 11:30 ಅಂತ ನಾವು ಮಾಡಿದ್ದೇವೆ, ಬೆಳಗ್ಗೆ ಆಧ್ಯಾತ್ಮಿಕ ದರ್ಶನ ಅದೊಂದು ಆಗಬೇಕು ಇದೆ. ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಈ ಕಳೆದ 1 ತಿಂಗಳಿಂದ ನಿರಂತರವಾಗಿ ಇಲ್ಲಿ ಬರ್ತಕ್ಕಂಥವರಿಗೆ ಯಾವ ರೀತಿ ನಾಳೆ ಆಗಬೇಕು ಅನ್ನೋದಕ್ಕೆ ಮುಂದೆ ನಾನು ಹೇಳಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರಿಗೆಲ್ಲರೂ ಈಗಾಗಲೇ ಸಾಕಷ್ಟು ಸಾರಿ ಅದನ್ನು ಕೇಳಿ ಆಗಲಿ ಎಲ್ಲ ಆದರೂ ಕೂಡ ಈಗ ನೆನಪು ಮಾಡಬೇಕಾದೇನೆಂದರೆ, ನಾಳೆ ನಾವಷ್ಟೇ ಜನ ಅಲ್ಲ, ನಾಳೆ ನಮ್ಮೊಟ್ಟಿಗೆ ಬೇಕಾದಷ್ಟು ಹೊಸಬರು ಬರ್ತಾರೆ, ಬೇರೆಯವರು ಬರ್ತಾರೆ, ಅವರೆಲ್ಲ ಬಂದಾಗಲೂ ಕೂಡ ಅವರಿಗೂ ಯಾವ ಕಾರಣಕ್ಕೂ ಪ್ರಯೋಜಿಸಲು ಸಾಕಬಾರದು, ಹಾಗೆ ಅಂತ ಅವ್ಯವಸ್ಥೆಯೂ ಆಗಬಾರದು. ಆ ರೀತಿಯಲ್ಲಿ ನಾವಿವಾಗ ನಾಳೆ ಎಲ್ಲರೂ ಪರಸ್ಪರ ಸಹಕಾರ ಕೊಟ್ಕೊಳ್ಬೇಕು.